हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव कि पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव कि पुदुमन दक्षिणेश्वर यात्रिगे गोप्त दाप्तर बरयुतीर्थ महेन्द्र गोप्तन नोडुवे। गोप्त दाप्तर बरयुतीर्थ महेन्द्र गोप्तन नोडुवे। प्रश्न वर्षव करयुतीर्थ नरेन्द्र वादव नालिके। संजयागलु तव कि पुदु मन दक्षिणेश्वर यात्रिगे अत्त केशव चंद्रसेन न भक्ति नमनव काणुवे। अत्त केशव चंद्रसेन न भक्ति नमनव काणुवे। इत्तमत्त गिरीश घोषन चंद्र चित्त दिखयुवे। संजयागलु तव कि पुदु मन दक्षिणेश्वर यात्रिगे परमहंसर तीर्थवाणीय पंच अमृतद पात्रिगे। संजयागलु तव कि पुदु मन दक्षिणेश्वर यात्रिगे। संजयागलु तव कि पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ಕಳೆದ ಶನಿವಾರ ನೋಡಿದ್ದೇವೆ, ಶ್ರೀರಾಮಕೃಷ್ಣರು ತಮ್ಮ ಒಂದು ದಿವ್ಯವಾದಂತಹ ತಮಾಷೆ ಮಾಡ್ತಾರೆ. ಆ ಮಹೇಂದ್ರನಾಥ ಸಮಯಕ್ಕೆ ಸರಿಯಾಗಿ ಬಂದದ್ದನ್ನು ಕಂಡು ನಗ್ತಾ ನಗ್ತಾ ಹೇಳ್ತಾರೆ, ನೋಡಿ ಒಮ್ಮೆ ಒಬ್ಬ ನವಿಲಿಗೆ ಅಪರಾಹ್ನ 4 ಗಂಟೆಗೆ ಸಮಯಕ್ಕೆ ಸರಿಯಾಗಿ ಅಪೇ ಮುತ್ತಿನಿಸಿದ. ಮಾರನೇ ದಿನ ಸರಿಯಾಗಿ 4 ಗಂಟೆಗೆ ನವಿಲು ಮತ್ತೆ ಹಾಜರು. ಅಪೀಮಿನ ತೆವಲು ಅದಕ್ಕೆ ಹಿಡಿದು ಬಿಟ್ಟಿತ್ತು. ಅದಕ್ಕಾಗಿ ಆ ಸಮಯಕ್ಕೆ ಸರಿಯಾಗಿ ಅಪೀಮಿ ತಿನ್ನೋದಕ್ಕೆ ಬಂತು ಅಂತನ್ನುವ ಮಾತನ್ನ ಹೇಳಿದಾಗ ಮಾಸ್ಟರ್ ಮಹಾಶಯ ತನ್ನೊಳಗೆ ತಾನೇ ಭಾವಿಸ್ತಾ ಇದ್ದಾನೆ, ಇದು ತನಗೆ ಅನ್ವಯಿಸುವಂತಹ ಸರಿಯಾದ ಉದಾಹರಣೆ. ಮನೆಯಲ್ಲೂ ಇವರು ಯೋಚನೆ ಮಾಡದೆ ಒಂದು ಕ್ಷಣವೂ ಇರಲಾಗ್ತಾ ಇಲ್ಲ, ಮನಸ್ಸು ಇಲ್ಲೇ ನೆಲೆಸಿಬಿಟ್ಟಿದೆ. ಮತ್ತೆ ಬರುವವರೆಗೂ ನಿಮಿಷಗಳನ್ನ ಎಣಿಸುತ್ತಲೇ ಇರಬೇಕಾಗುತ್ತದೆ. ಅಂತಹ ಪರಿಸ್ಥಿತಿ, ಅಂತಹ ತೀರ್ಥವಾಣಿ, ಅಂತಹ ಅಮೃತವಾಣಿ ಶ್ರೀರಾಮಕೃಷ್ಣರದ್ದು. ಇಷ್ಟರಲ್ಲಿ ಪರಮಹಂಸರು ಆ ಯುವಕರು ತಮ್ಮ ಸಮವಯಸ್ಕರೋ ಏನೋ ಎಂಬಂತೆ ಹುಡುಗಾಟವಾಡೋದಕ್ಕೆ ಆರಂಭಿಸಿಬಿಟ್ರು. ಹಾಸ್ಯದ ಲಹರಿ ಸುಮ್ಮನೆ ಹೇಳ್ತಾ ಇದೆ, ಆನಂದದ ಕೂಟವೇ ಆಗಿ ಕಾಣ್ತಾ ಇದೆ. ಮಾಸ್ಟರ್ ಆಶ್ಚರ್ಯಚಕಿತನಾಗಿ ಆ ಅದ್ಭುತ ಸೋಜಿಗವನ್ನ ನೋಡ್ತಾ ಇದ್ದಾನೆ, ಭಾವಿಸ್ತಾ ಇದ್ದಾನೆ, ನಾನು ಇವರು ಪ್ರೇಮೋನ್ಮತ್ತರಾಗಿದ್ದುದನ್ನ ನೋಡಿದ್ದು ನಿನ್ನೆ ಅಲ್ವೇ, ಎಂದೂ ಕಾಣದ ಅಸದೃಶ ಪ್ರೇಮಾನಂದ ಸಾಗರದಲ್ಲಿ ಇವರು ಈಜಾಡ್ತಾ ಇರಲಿಲ್ವೇ ನಿನ್ನೆ, ಇಂದು ಪ್ರಾಕೃತರಂತೆ ವ್ಯವಹರಿಸ್ತಾ ಇದ್ದಾರಲ್ಲ. ಪ್ರಾಕೃತ ಅಂದ್ರೆ ಗೌಮಾರ ಅಂತ, ಹಳ್ಳಿ ಜನ ಅಂತ, ಅನಾಗರಿಕ ಅಂತ ಅರ್ಥ. ಇಂದು ಪ್ರಾಕೃತರಂತೆ ವ್ಯವಹರಿಸುತ್ತಿದ್ದಾರಲ್ಲ. ಮೊದಲನೆಯ ದರ್ಶನದ ದಿನ ಉಪದೇಶ ಕೊಡುವಾಗ ನನ್ನನ್ನ ಒಂದು ವಿಧದ ತಿರಸ್ಕಾರದ ದೃಷ್ಟಿಯಿಂದ ನೋಡಿದವರು ಇವರೇ ಅಲ್ವೇ, ನೀನು ಜ್ಞಾನಿ ಅಂತ ಬೈದು ಬುದ್ಧಿವಾದ ಬಿತ್ತವರು ಇವರೇ ಅಲ್ವೇ, ಸಾಕಾರ ನಿರಾಕಾರ ಎರಡೂ ಸತ್ಯ ಅಂತ ಹೇಳಿದವರು ಇವರೇ ಅಲ್ವೇ, ಭಗವಂತನೊಬ್ಬನೇ ಸತ್ಯ, ಈ ಜಗತ್ತಿನಲ್ಲಿ ಪ್ರತಿಯೊಂದು ಅನಿತ್ಯ ಅಂತ ಹೇಳಿದವರು ಇವರೇ ಅಲ್ವೇ, ಸಂಸಾರದಲ್ಲಿ ಶ್ರೀಮಂತರ ಮನೆಯ ದಾಸಿಯೋಪಾದಿಯಲ್ಲಿ ಇರಬೇಕು ಅಂತ ಬುದ್ಧಿವಾದ ಇತ್ತವರು ಇವರೇ ಅಲ್ವೇ ಅಂತ ಇಷ್ಟು ಆಲೋಚನೆಗಳು ಮಾಸ್ಟರ್ ಮಹಾಶಯನ ತಲೆಯೊಳಗೆ ಬರುತ್ತವೆ. ಶ್ರೀರಾಮಕೃಷ್ಣರು ಆನಂದ ಸಮಾಧಿಯಲ್ಲಿ ಮಗ್ನರಾಗಿರುವುದು ಅಂದ್ರೆ ಏನು, ಮರುಕ್ಷಣಕ್ಕೆ ಹುಡುಗಾಟಿಕೆ ಆಡೋದಂದ್ರೆ ಏನು, ಆಧ್ಯಾತ್ಮಿಕ ಅಂದ್ರೆ ಗಂಭೀರ, ಶ್ರೀಮದ್ ಗಾಂಭೀರ್ಯ, ಚೆಲ್ಲಾಟ ಸಲ್ಲದು. ಸಾಮಾನ್ಯವಾಗಿ ಇದು ಎಲ್ಲರ ಕಲ್ಪನೆ. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ತಮ್ಮ ಅತ್ಯಂತ ಆತ್ಮೀಯರಾದ ಭಕ್ತರೊಡನೆ ಸರಸ ಸಲ್ಲಾಪ ಮಾಡ್ತಾ ಗಟ್ಟಿಯಾಗಿ ನಗ್ತಾ ಇದ್ರೆ ಅದನ್ನು ಕಂಡಂತಹ ಅಲ್ಲಿನ ಪಾದ್ರಿಗಳು ಹೇಳಿದ್ರಂತೆ, ಏನು ಸ್ವಾಮಿ ನೀವು ಸನ್ಯಾಸಿಗಳು, ಆಧ್ಯಾತ್ಮಿಕ ಜೀವನ ನಡೆಸುವವರು, ನೀವು ಗಂಭೀರವಾಗಿರಬೇಕಾದವರು, ಈ ರೀತಿಯಲ್ಲಿ ನಗಚಾಟಿಕೆಯಲ್ಲಿ ನಿರತರಾಗಿದ್ದೀರಲ್ಲ, ಈ ತರ ನೀವು ನಗಬಹುದೇ, ಅಟ್ಟಹಾಸ ಮಾಡಬಹುದೇ ಅಂತ ಕೇಳಿದ್ದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ರಂತೆ, ಯಾಕೆ ಹಾಕ್ಕೊಡ್ದು, ನಾನು ಅಮೃತ ಪುತ್ರ, ಸಚ್ಚಿದಾನಂದನ ಸ್ವರೂಪವೇ ನಾನು, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾ, ನಾವೆಲ್ಲ ಅಮೃತ ಪುತ್ರರು, ನಾನ್ಯಾಕೆ ಜೋಲ್ಮೋರೆ ಹಾಕ್ಕೊಳ್ಳಿ, ನಾನ್ಯಾಕೆ ಅಳತಾ ಕೂತ್ಕೊಳ್ಳಿ, ಆಧ್ಯಾತ್ಮಿಕ ಅಂದ್ರೆ ಅಳುಮೋರೆ ಅಲ್ಲ, ಆಧ್ಯಾತ್ಮಿಕ ಅಂದ್ರೆ ಸದಾನಂದ,
ಯಾರು ಸದಾ ನಗ್ತಾ ಇರ್ತಾನೋ ಆತ ದೇವರಿಗೆ ಬಹಳ ಹತ್ರ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಯಾರು ಜೋಲುಮೋರೆ ಹಾಕ್ಕೊಂಡಿರ್ತಾನೋ ಅವನು ಬಹಳ ದೂರ, ಹೆತ್ತ ತಾಯಿಗೂ ಕೂಡ ಅಳುವಂತ ಮಗು ಬಹಳ ದೂರ. ನಗ್ತಾ ಇರ್ತಕ್ಕಂಥ ಮಗುನ ಆಗಾಗ ಆಗಾಗ ಎತ್ಕೊಂಡು ಮುದ್ದಾಡಿ ಮತ್ತೆ ಪುನಃ ಬಿಡ್ತಾಳೆ. ಆದರೆ ಭಗವಂತನಿಗಾಗಿ ಅಳುವಂತಹದ್ದು ಬೇರೆ, ಇದು ನೆನ್ಪಿಟ್ಕೊಳ್ಬೇಕು. ಅಳುಮೋರೆ ಹಾಕ್ಕೊಳ್ಬಾರ್ದು ಅಂತಂದ್ರೆ ಜನರ ಮುಂದೆ ಅಳುಮೋರೆ ಹಾಕ್ಕೋಬಾರ್ದು ಅಂತ ಅಷ್ಟೇ. ಪರಮಾತ್ಮನ ಮುಂದೆ ಅವನು ಸಾಕ್ಷಾತ್ಕಾರಕ್ಕಾಗಿ ಅಳು ಮೋರೆ ಹಾಕ್ಕೊಳ್ಳೋದಲ್ಲ, ಜೋರಾಗಳಬೇಕು, ಗಟ್ಟಿಯಾಗಳಬೇಕು. ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಹತ್ತು ಮಾತಿನ ಕಡೆ ಗಮನ ಕೊಡಬೇಕಾಗುತ್ತೆ. ಅಳುಮೋರೆ ಹಾಕ್ಕೊಳ್ಬಾರ್ದು ಅಂತ ಹೇಳ್ತಕ್ಕಂತಹ ತತ್ವವನ್ನು ತಿಳಿಯುವ ಸಂದರ್ಭದಲ್ಲಿ ಅಳಲೇಬಾರದು ಅಂತ ನಾವು ಅರ್ಥ ಮಾಡಿಕೊಂಡು ಶ್ರೀರಾಮಕೃಷ್ಣ ಹೇಳಿದ್ರು ಅಳಬೇಕು ಅಂತ, ಇಲ್ಲಿ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಅಳಬಾರದು ಅಂತ, ಯಾವ ಮಾತನ್ನು ನೆಚ್ಚಿಕೊಳ್ಳಿ? ನಾನೇ ಹೇಳ್ತಾ ಇದ್ದೇನೆ, ಅಳಲೂ ಬೇಕು. ಯಾತಕ್ಕೋಸ್ಕರ? ಶ್ರೀರಾಮಕೃಷ್ಣ ಹೇಳಿದಂತೆ ಕಾಮಿನಿ ಕಾಂಚನಕ್ಕೋಸ್ಕರ ಅಲ್ಲ, ಭಗವಂತ ನೀನೇ ಬೇಕು, ಇವತ್ತಿನ ದಿವಸ ವ್ಯರ್ಥವಾಯ್ತಲ್ಲ ಅಂತ ಎಷ್ಟು ಸಾಧ್ಯವೋ ಅಷ್ಟು ಅಳಿರಿ. ಆದರೆ ಆ ಅಳು ಅಂತ ಹೇಳ್ತಕ್ಕಂಥದ್ದು ಮುಗಿದು ಇತ್ತ ಕಡೆ ಜನರೊಂದಿಗೆ ಬಂದಾಗ ಆ ಅಳು ಮೋರೆಯನ್ನು ತೋರಿಸ್ಬಿಡಿ, ಅವರಿಗೆ ಅರ್ಥ ಆಗೋದಿಲ್ಲ. ಒಂದು ವೇಳೆ ನೀವು ಭಗವದ್ ವ್ಯಾಕುಲತೆಯಿಂದಲೇ ನೀವು ಜೋಲು ಮೋರೆ ಹಾಕೊಂಡಿದ್ರು ಕೂಡ ಜನರಿಗೆ ಅದು ಹೇಗೆ ಅರ್ಥ ಆಗಬೇಕು? ಆದ್ರಿಂದ ನಗೆಗೀಡಾಯಿತು ಅಂತ ಹೇಳಿದ್ರೆ ನಿಮ್ಮ ಮೂಡ್ ಅಂದರೆ ಮನಸ್ಸು, ಮನಸ್ಥಿತಿ ಕೆಟ್ಟೋಗ್ಬಿಡ್ತದೆ. ಜನ ಎಲ್ಲ ಹೀಗಂತಾರಲ್ಲ ಅಂತ ಅನ್ನೋದಕ್ಕೆ ಅವಕಾಶ ಕೊಡ್ಕೂಡುದು. ಸಾಧ್ಯವಾದಷ್ಟು ಸಹಜವಾಗಿಯೇ ಇರಬೇಕು. ಆಧ್ಯಾತ್ಮಿಕ ಜೀವನ ಬಹಳ ಗೊಟ್ಟು. ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ಸೊಳ್ಳೆ ಪರದೆ ಒಳಗೆ ಧ್ಯಾನ ಮಾಡಬೇಕು, ಕದ್ದು ಮುಚ್ಚಿ ಧ್ಯಾನ ಮಾಡಬೇಕು ಅಂತ. ಅಂತ ನಾನು ಹೇಳಿದ ತಕ್ಷಣ ಇನ್ನು ಇಲ್ಲಿ ಆಶ್ರಮಕ್ಕೆ ಬಂದು ಧ್ಯಾನ ಮಾಡೋದು ಬಿಟ್ಬಿಡ್ತಾರೆ. ಯಾಕಂದ್ರೆ ಎಲ್ಲರೆದುರಿಗೆ ಧ್ಯಾನ ಮಾಡಿದಂತಾಯ್ತಲ್ಲ, ಗುಟ್ಟಾಗಿ ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಆಶ್ರಮ ಒಂದು ಗುಟ್ಟು, ಇಲ್ಲಿ ಬರ್ತಕ್ಕಂಥ ಬಾಕಿ ಇತರೆಲ್ಲ ನೀವೆಲ್ಲ ಧ್ಯಾನ ಮಾಡೋದ್ರ ಕಡೆಗೆ ನೋಡ್ಕೊಂಡು ಹೋಗೋದಿಲ್ಲ. ಅವರು ನಿಮ್ಮನ್ನು ನೋಡಿ ಅವರು ಕೂಡ ಧ್ಯಾನಕ್ಕೆ ಇಳಿದು ಬಿಡ್ತಾರೆ. ಯಾಕೆ? ಇದು ಅಂಥದ್ದೇ ಕ್ಷೇತ್ರ, ಎಲ್ಲರೂ ಸಮಾನ ಮನಸ್ಕರು. ಆದ್ರಿಂದ ಇಲ್ಲಿ ಆ ಮಾತು ಅನ್ವಯ ಆಗುವುದಿಲ್ಲ. ಇಲ್ಲಿ ಎಲ್ಲೇ ಕುಡಿದು ಧ್ಯಾನ ಮಾಡಿದರೂ ಕೂಡ ಅದು ಗುಟ್ಟಾಗೆ ಧ್ಯಾನ ಮಾಡಿದಂತೆ ಲೆಕ್ಕ. ಪ್ರಾಪಂಚಿಕರ ಕಣ್ಣು ಬೀಳದಂತೆ ಧ್ಯಾನ ಮಾಡದಿದ್ರಾಯ್ತು ಅಷ್ಟೇನೆ, ಅಥವಾ ದೊಡ್ಡ ದೊಡ್ಡ ಮಾತುಗಳನ್ನ ಆಡದಿದ್ರೆ ಆಯ್ತು ಅಷ್ಟೇನೆ, ಅಂತೂ ತೋರಾಣಿಕೆ ಬೇಡ ಅಂತ. ಇದು ಬೇರೆ ವಿಚಾರಕ್ಕೆ ಹೋಯ್ತು. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂತಂದ್ರೆ, ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಅತ್ಯಂತ ಗಂಭೀರ ಅಂತ ತಿಳ್ಕೊಂಡಂತಹ ಮಾಸ್ಟರ್ ಮಹಾಶಯನಿಗೆ ಅದಕ್ಕೆ ತಕ್ಕಂತೆ ಶ್ರೀರಾಮಕೃಷ್ಣ ಇಲ್ಲಿಯವರೆಗೆ ಗಂಭೀರವಾಗಿ ನಡ್ಕೊಂಡು ಬಂದವರು ಏನು ಮದುವೆ ಆಗಿದೆಯೋ, ನೀನು ಹೆಂಡತಿ ಹೇಗೆ ಅಂತ ಕೇಳಿದ್ರೆ ಅಜ್ಞಾನಿ ಅಂತ ಹೇಳಿದ್ರೆ ನೀನು ಮಹಾಜ್ಞಾನಿಯೋ ಅಂತ ಈ ರೀತಿಯಲ್ಲ ತರಾಟೆಗೆ ತಗೊಂಡದ್ ನೋಡಿ. ಇವರೆಂತಹ ಗಂಭೀರ ವ್ಯಕ್ತಿಗಳು, ಆಧ್ಯಾತ್ಮಿಕ ಜೀವನ ಅಂದ್ರೆ ಎಷ್ಟು ಗಂಭೀರ ಅಂತ ಪರಿಗಣಿಸಿದವರು, ಅಷ್ಟು ಗಂಭೀರ ಅಂತ ಪರಿಗಣಿಸಿದವರು ಇವತ್ತು ಚೆಲ್ಲಾಟ ಆಡ್ತಾ ಇದ್ದಾರಲ್ಲ. ಅದರಲ್ಲೂ ಕೂಡ ಆ ಸಮಾಧಿ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದು ಎಂತ ಗಾಂಭೀರ್ಯಪೂರ್ಣವಾದದ್ದು. ಅಂಥದ್ದನ್ನೆಲ್ಲ ನಾನು ಪ್ರತ್ಯಕ್ಷವಾಗಿ ಇವರ ಮೂಲಕವೇ ಕಂಡು, ಈಗ ಇವರ ಮೂಲಕವೇ ನಾನು ಈ ಚೆಲ್ಲಾಟ ಕಾಣುವಂತಾಯ್ತಲ್ಲ. ಮೊದಲನೇ ದರ್ಶನದ ದಿನ ಉಪದೇಶ ಕೊಡುವಾಗ ನನ್ನನ್ನು ಒಂದು ವಿಧದ ತಿರಸ್ಕಾರ ದೃಷ್ಟಿಯಿಂದ ನೋಡಿದವರು ಇವರೇ ಅಲ್ವೇ? ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಹೇಳಿದವರು ಇವರೇ ಅಲ್ವೇ? ಭಗವಂತ ಸಾಕಾರನೂ ಹೌದು ನಿರಾಕಾರನೂ ಅಂತ ಉಪದೇಶ ಕೊಟ್ಟವರು ಇವರೇ ಅಲ್ವೇ? ಸಂಸಾರದಲ್ಲಿ ಶ್ರೀಮಂತರ ಮನೆ ದಾಸಿಯೋಪಾದಿಲಿ ಇರಬೇಕು ಅಂತ ಹೇಳ್ತಕ್ಕಂಥ ಬುದ್ಧಿವಾದ ಇತ್ತವರು ಇವರೇ ಅಲ್ವೇ? ಅಂತನು ಈ ಮಾತುಗಳನ್ನೆಲ್ಲ ನೆನಪು ಮಾಡ್ಕೊಡ್ತಾನೆ. ಈ ಮಾತಿನ ಅರ್ಥ ಏನು? ಶ್ರೀಮಂತರ ಮನೆಯ ದಾಸಿಯೋಪಾದಿಲಿ ಇರಬೇಕು ಅಂತೇಳಿ ಹೇಳುವಂತಹ ಮಾತಿಗೂ, ಈಗ ನಗಚಾಟ ಮಾಡಿದ್ದು ಸರಿಯಲ್ಲ ಅಂತ ಹೇಳ್ತಕ್ಕಂಥ ಭಾವನೆಯನ್ನು ತಾಳಿದ್ದಕ್ಕೂ ಏನು ಸಂಬಂಧ ಅಂತನ್ನೋದೊಂದು ಪ್ರಶ್ನೆ ಕೂಡ ನಾವು ಎತ್ಕೊಳ್ಬಹುದು. ಶ್ರೀಮಂತರ ಮನೆ ದಾಸಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನಗಚಾಟ ಆಡೋದಕ್ಕೆ ಅವಕಾಶ ಇಲ್ಲ ಅಲ್ಲಿ. ಏಕೆಂದ್ರೆ ಮೊದಲನೇದಾಗಿ ದಾಸಿ, ಕೆಲಸ ಮಾಡೋದು ಮುಗಿಸ್ಕೊಳ್ಳೋದು ಹೊರಟು ಹೋಗೋದು ಅಷ್ಟೇನೆ. ಶ್ರೀಮಂತರಿಗೆ, ಮನೆ ಯಜಮಾನಿಗೆ, ಯಜಮಾನತಿಯರಿಗೆ ಮತ್ತು ಬಂಧು ಬಳಗದವರು ಯಾರು ಬರ್ತಾರೆ ಅವರು ಮಾತ್ರ ನಗಚಾಟ ಮಾಡ್ತಾ ಇರ್ಬೋದು, ಇವರಿಗೆ ಆಗೋದಿಲ್ಲ ಅಂತನೂ ಈ ಒಂದು ಕಲ್ಪನೆ ಅವನು ಮಾಡಿಕೊಂಡಿರಬೇಕು ಅಂತ ಕಾಣುತ್ತೆ. ಆದ್ರಿಂದ ಈ ರೀತಿಯಲ್ಲಿ ಗಂಭೀರವಾಗಿರಬೇಕು ಅಂತ ಹೇಳ್ತಕ್ಕಂತಹ ಒಂದು ಭಾವನೆಯನ್ನೇ ಇಲ್ಲಿವರೆಗೆ ಕೊಟ್ಟವರು ಈಗ ಈ ರೀತಿಯಲ್ಲಿ ತಮಾಷೆ ಮಾಡ್ತಾ ಇದ್ದಾರಲ್ಲ. ಪರಮಹಂಸರು ಮುಂದುವರಿಸ್ತಾರೆ, ಮಾಸ್ಟರ್ ಮಹಾಶಯ. ಪರಮಹಂಸರು ಆ ಯುವಕರೊಡನೆ ಬಹಳವಾಗಿ ಈಗ ತಮಾಷೆಯಲ್ಲಿ ಇರತೊಡಗಿದ್ದಾರೆ. ಆಗಾಗ ಮಾಸ್ಟರ್ ಕಡೆಗೆ ಕಣ್ಣು ಹಾಕುತ್ತಿದ್ದಾರೆ. ಮಾಸ್ಟರ್ ಮಂತ್ರಮುಗ್ಧನಾಗಿ ಸುಮ್ಮನೆ ಕುಳಿತಿರುವುದು ಅವರ ಕಣ್ಣಿಗೆ ಬಿತ್ತು. ಅವರು ರಾಮಲಾಲ್ನನ್ನು ಸಂಬೋಧಿಸಿ ಹೇಳುತ್ತಿದ್ದಾರೆ, ನೋಡು ರಾಮಲಾಲ್, ಈತನಿಗೆ ವಯಸ್ಸು ಸ್ವಲ್ಪ ಹೆಚ್ಚಾಗಿದೆಯಲ್ಲ, ಅದಕ್ಕಾಗಿ ಈ ಗಂಭೀರ ಮುದ್ರೆ.
ಇವರೆಲ್ಲ ಇಷ್ಟೊಂದು ತಮಾಷೆ ಮಾಡ್ತಾ ಇದ್ದಾರೆ, ಆದ್ರೆ ಇವನು ಮಾತ್ರ ಸುಮ್ಮನೆ ಕುಳಿತಿದ್ದಾನೆ. ಮಾಸ್ಟರಿಗೆ ಆಗ 28 ವಯಸ್ಸು, ಅಷ್ಟೇ 28 ವಯಸ್ಸು. ಅದಕ್ಕೆ ಹೇಳಿದವರು ಸ್ವಲ್ಪ ಹೆಚ್ಚಾಗಿದೆಯಲ್ಲ, ಅದಕ್ಕೆ ಅಷ್ಟೊಂದು ಶ್ರೀಮದ್ ಗಾಂಭೀರ್ಯ ಅಂತ ಶ್ರೀರಾಮಕೃಷ್ಣ ತಮಾಷೆ ಬೇರೆ ಮಾಡ್ತಾ ಇದ್ದಾರೆ. ಇದು ತುಂಬಾ ಸ್ವಾರಸ್ಯಕರವಾದಂತಹ ಅಂಶ, ಭಾವಿಸಬೇಕಿದ್ದನ್ನ. ಈತನಿಗೆ ಸ್ವಲ್ಪ ವಯಸ್ಸು ಹೆಚ್ಚಾಗಿದೆಯಲ್ಲ, ಅದಕ್ಕಾಗಿ ಈ ಗಂಭೀರ ಮುದ್ರೆ. ಇವರು ಇಷ್ಟೊಂದು ತಮಾಷೆ ಮಾಡ್ತಾ ಇದ್ದಾರೆ ಇವರೆಲ್ಲ ಈ ಹುಡುಗರು, ಆದ್ರೂ ಇವನು ಸುಮ್ಮನೆ ಕುಳಿತಿದ್ದಾನೆ, ಅವ್ರ ಜೊತೆ ಸೇರ್ಕೊಳ್ಬೇಕಾಗಿತ್ತು ಅಂತ ತಾತ್ಪರ್ಯ. ನಗು ಅವರೊಂದಿಗೆ ನಗದೆ ಕುಳಿತ್ರೆ ಇದೇ ಪಾಡು. ಏನ್ ಅರ್ಥ ಆಗದೆ ಹೋದ್ರೂ ಕೂಡ ನೀವು ಅಲ್ಲಿ ಬಿಡ್ಬೇಕು, ಅಲ್ಲಿ ಇಲ್ಲದೆ ಹೋದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತನೋ ಭಾವನೆ ಬರ್ತದೆ. ಆಮೇಲೆ ಈ ತರ ತಮಾಷೆಗೆ ಶ್ರೀರಾಮಕೃಷ್ಣ ತಮಾಷೆ ಮಾಡಿದ್ರೆ ಸ್ವಾರಸ್ಯವಾಗಿರುತ್ತೆ, ಆದ್ರೆ ಬೇರೆಯವರು ಯಾರಾದರೂ ತಮಾಷೆ ಮಾಡ್ತು ಅಂತ ಹೇಳಿದ್ರೆ ಸಹಿಸ್ಕೊಳಕಾಗುವುದಿಲ್ಲ ನೋಡಿ. ಆದ್ರಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೊಂದು ಉಪಾಯ ಏನಪ್ಪ ಅಂತಂದ್ರೆ ನಗಬೇಕು. ಅಂತೂ ಆಧ್ಯಾತ್ಮಿಕ ಜೀವನ ಅಂತ ಹೇಳಿದ್ರೆ ಕೇವಲ ಜೋಲು ಮೋರೆ ಹಾಕೊಂಡಿರ್ತಕ್ಕಂತಹದ್ದಲ್ಲ ತಮಾಷೆ. ಮೊನ್ನೆ ಭಾನುವಾರ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ವಿನೋದದಿಂದ ವಿವೇಕ ಅಂತ ಹೇಳ್ತಕ್ಕಂತಹ ಉಪನ್ಯಾಸ ಮಾಲಿಕೆಯಲ್ಲಿ 4 ಜನರು ಸ್ವಾಮಿಗಳು ಬಗೆ ಬಗೆಯ ತಮಾಷೆ ಮಾಡಿ ಇಲ್ಲಿನ ಸದಸ್ಯರನ್ನೆಲ್ಲ ನಗಿಸಿದ್ರು, ಸಭಿಕರನ್ನೆಲ್ಲ ನಗಿಸಿದ್ರು. ಅದನ್ನು ಕಂಡಂತಹ ಒಬ್ಬ ಶ್ರೋತೃ ಉಪನ್ಯಾಸ ಮಾಡುವಂತಹ ವೇಳೆಯಲ್ಲಿ, ಶ್ರೋತೃಗಳ ಉಪನ್ಯಾಸ ಇದ್ದಿತ್ತಲ್ಲ ಅದರಲ್ಲಿ, ಆ ವಿಷಯವನ್ನು ಎತ್ತಿ ಆಡಿದ್ರು ಅವರು. ಸ್ವಾಮಿಗಳು ಆಧ್ಯಾತ್ಮಿಕತೆ ಅಂದ್ರೆ ಗಂಭೀರ ಅಂತ ಎಲ್ಲರೂ ತಿಳ್ಕೊಂಡಿದ್ದ ಸಂದರ್ಭದಲ್ಲಿ ಇಲ್ಲಿ ಈ ಸ್ವಾಮಿಗಳು ಹಾಸ್ಯಪೂರ್ವಕವಾಗಿಯೇ ಮಾತನಾಡ್ತಾ ವಿವೇಕದ ಕಡೆಗೆ ನಮ್ಮನ್ನೆಲ್ಲ ಕೊಂಡೊಯ್ದದ್ದು ತುಂಬಾ ಗಮನಾರ್ಹವಾದಂತಹ ಅಂಶ ಅಂತ. ನಿಜ ಅದು. ನಗ್ತಾ ನಗುತ್ತಲೇನೆ ಆನಂದಮಯನಾದಂತಹ ಪರಮಾತ್ಮನಡೆಗೆ ಹೋಗೋದಕ್ಕೆ ಸಾಧ್ಯ ಇದೆ. ಆದರೆ ಆ ಅಳುವಿಗೂ ಕೂಡ ಪ್ರಾಶಸ್ತ್ಯ ಇದೆ ಅಂತ ಹೇಳೋದನ್ನ ನೀವು ನೆನಪಿಟ್ಕೊಂಡಿರ್ಬೇಕು. ಹಾಗೆಯೇ ಮಾತನಾಡ್ತಾ ಆಡ್ತಾ ಪರಮಭಕ್ತನಾದಂತಹ ಹನುಮಂತನ ಮಾತು ಬಂತು. ಶ್ರೀರಾಮಕೃಷ್ಣ ಕೊಠಡಿಯಲ್ಲಿ ಆ ಹನುಮಂತನ ಒಂದು ಪಠ ಕೂಡ ಇತ್ತು. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಆಲೋಚಿಸಿ ನೋಡಿ ಹನುಮಂತನ ಭಾವ ಎಂಥದ್ದು ಅಂತನ್ನೋದನ್ನ. ಧನ ಮಾನ ದೇಹ ಸುಖ ಯಾವುದೂ ಅವನಿಗೆ ಬೇಕಾಗಿರಲಿಲ್ಲ, ಅವನಿಗೆ ಬೇಕಾಗಿದ್ದದ್ದು ಕೇವಲ ಭಗವಂತ ಮಾತ್ರ. ಸ್ಫಟಿಕದ ಕಂಬದೊಳಗಿಟ್ಟಿದ್ದ ಬ್ರಹ್ಮಾಸ್ತ್ರವನ್ನ ತೆಗೆದುಕೊಂಡು ಪರಾರಿಯಾಗ್ತಾ ಇದ್ದಾಗ ಮಂಡೋದರಿ ವಿವಿಧ ಫಲಗಳಿಂದ ಆತನನ್ನ ಪ್ರಲೋಭನಗೊಳಿಸೋದಕ್ಕೆ ಪ್ರಯತ್ನಿಸ್ತಾಳೆ. ಆದ್ರೆ ಹನುಮಂತ ಇದಕ್ಕೆಲ್ಲ ಮರಳಾಗುವ ಮಗುವೇ, ಶ್ರೀರಾಮಕೃಷ್ಣ ಹೇಳುವ ಮಾತು. ಆದ್ರೆ ಹನುಮಂತ ಇದಕ್ಕೆಲ್ಲ ಮರಳಾಗುವ ಮಗುವೇ. ಮಂಡೋದರಿ ಹನುಮಂತ ಲಂಕಿಗೆ ಹಾರಿ ಅಲ್ಲ ಸುತ್ತಾಡಿ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ವಜ್ರದ ಕಂಬದಲ್ಲಿ ಇದ್ದಂತಹ ಬ್ರಹ್ಮಾಸ್ತ್ರ ಅದನ್ನೇ ಇವನು ಪತ್ತೆ ಹಚ್ಚಿ ಅಲ್ಲಿಂದ ಎತ್ತು ಲಪಟಾಯಿಸೋದಕ್ಕೆ ಹೊರಟಂತೆ. ಅವನು ಬ್ರಹ್ಮಾಸ್ತ್ರವೇ ಹೋಯ್ತು ಅಂತ ಹೇಳಿದ್ರೆ ಮುಖ್ಯವಾದ ಅಸ್ತ್ರವೇ ಹೋದಂತೆ. ಆದ್ರಿಂದ ಮಂಡೋದರಿ ಪ್ರಲೋಭನೆಗೊಳಿಸಿ ಆ ಅಸ್ತ್ರವನ್ನ ಕೋತಿಗೆ ಒಂದು ಬಾಳೆಹಣ್ಣು ಕೊಟ್ಬಿಟ್ರಿ, ಅದು ವಜ್ರವನ್ನು ಹಿಡ್ಕೊಂಡಿದ್ರು ಕೂಡ ರತ್ನವನ್ನು ಹಿಡ್ಕೊಂಡಿದ್ರು ಕೂಡ ಅದು ಕೊಟ್ಬಿಡ್ತದಲ್ವೇ ಅಂತನ್ನುವ ಒಂದು ಭಾವನೆಯಿಂದ ಪ್ರಲೋಭನೆಗೊಳಿಸ್ತಾ ಬೇರೆ ಬೇರೆ ಹಣ್ಣುಗಳನ್ನ ಇಟ್ಟು, ಕೋತಿ ಆದ್ರಿಂದ ಹಣ್ಣು ಅದಕ್ಕೆ ಬಹಳ ಇಷ್ಟ ಅಂತನೋ ದೃಷ್ಟಿಯಿಂದ ಮಂಡೋದರಿ ಕೊಡಕ್ ಹೋಗ್ತಾಳಂತೆ. ಇದೆಲ್ಲ ಶ್ರೀರಾಮಕೃಷ್ಣ ಹೇಳುವಂತ ಮಾತು. ಆಗ ಆ ಹನುಮಂತ ಕೋತಿ ಕೋತಿ ಅಂತ ಸಂದರ್ಭೋಚಿತವಾಗಿ ಹೇಳುವಂತಹ ಒಂದು ಮಾತಿದೆ. ನಿಜವಾಗಿಯೇ ಅವನೇನು ಕೋತಿ ಅಲ್ಲ, ಪಾಲ ಇತ್ತನ್ನುವ ಕಾರಣದಿಂದ ಕೋತಿ ಅಂತ ಕರೀತಾರಷ್ಟೇನೆ. ಆದರೆ ಮಹಾಜ್ಞಾನಿ ಆತ, ಸಂಸ್ಕೃತದಲ್ಲೇ ಮಾತನಾಡಬಲ್ಲವನಾಗಿದ್ದ. ಶ್ರೀರಾಮ ಅವನ ಗುಣಗಾನವನ್ನು ಬಹಳಷ್ಟು ಮಾಡಿದ್ದಾನೆ. ಶ್ರೀರಾಮನೇ ಮೆಚ್ಚಿಕೊಂಡಂತಹ ಅದ್ಭುತ ವ್ಯಕ್ತಿ ಹನುಮಂತ. ಆ ಹನುಮಂತ ಎಂಥ ವಿವೇಕಿ ಅಂತಂದ್ರೆ ಮಂಡೋದರಿ ಎಂಥ ಪ್ರಲೋಭನೆಗೊಳಿಸಿದ್ರು ಕೂಡ ಅವನು ಅದಕ್ಕೆ ಬಲಿಯಾಗಲಿಲ್ಲ. ಶ್ರೀರಾಮಕೃಷ್ಣರು ಈ ಕಥೆಯನ್ನು ಹೇಳ್ತಾ ಹನುಮಂತ ಆಗ ಈ ರೀತಿಯಲ್ಲಿ ಹಾಡಿದ ಅಂತಲೇ ಹೇಳ್ತಾರೆ ಅವರು. ಹನುಮಂತ ಹೇಗೆ ಹಾಡಿದ, ಹಾಡೋದಕ್ಕಲ್ಲಿ ಅವಕಾಶವಿತ್ತೆ ಅಂತನ್ನೋದೆಲ್ಲ ಬೇರೆ ವಿಚಾರ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ ಆಗ ಆತ ಹೀಗೆ ಹಾಡಿದ. ಯಾವ ಫಲ ಬೇಕು ಎನಗೆ, ಯಾವ
ಫಲ ಬೇಕು ಎನಗೆ ಜನ್ಮ ಸಫಲವಾಗೈವ ಫಲವಿರಲು ಸುಮ್ಮಗೆ ಜನ್ಮ ಸಫಲವಾಗೈವ ಫಲವಿರಲು ಸುಮ್ಮಗೆ ಯಾವ ಫಲ ಬೇಕು ಎನಗೆ ಯಾವ ಫಲ ಬೇಕು ಎನಗೆ ಮೋಕ್ಷ ಫಲಗಳ ಬಿಡುವ ಶ್ರೀರಾಮ ತರುವಿಹುದು ಮೋಕ್ಷ ಫಲಗಳ ಬಿಡುವ ಶ್ರೀರಾಮ ತರುವಿಹುದು ನನ್ನ ಎದೆಯೊಳಗೆ ಯಾವ ಫಲ ಬೇಕು ಎನಗೆ ಯಾವ ಫಲ ಬೇಕು ಎನಗೆ ಶ್ರೀರಾಮ ಕಲ್ಪ ತರು ಮೂಲದಲ್ಲಿ ನಾ ಕುಳಿತು ಶ್ರೀರಾಮ ಕಲ್ಪ ತರು ಮೂಲದಲ್ಲಿ ನಾ ಕುಳಿತು ಬೇಕಾದ ಫಲಗಳನ್ನು ಪಡೆಯುತ್ತಿರುವೆ ಶ್ರೀರಾಮ ಕಲ್ಪ ತರು ಮೂಲದಲ್ಲಿ ನಾ ಕುಳಿತು ಬೇಕಾದ ಫಲಗಳನ್ನು ಪಡೆಯುತ್ತಿರುವೆ ಪ್ರತಿಫಲವ ನಾ ಬಯಸೆ ಜಗದ ಕೈ ಫಲಗಳನ್ನು ಪ್ರತಿಫಲವ ನಾ ಬಯಸೆ ಜಗದ ಕೈ ಫಲಗಳನ್ನು ತಿಮ್ಮಂದಿಗೆ ಬಿಟ್ಟು ಮುನ್ನಡೆಯುವೆ ಪ್ರತಿಫಲವ ನಾ ಬಯಸೆ ಜಗದ ಕೈ ಫಲಗಳನ್ನು ನಿಮ್ಮಂದಿಗೆ ಬಿಟ್ಟು ಮುನ್ನಡೆಯುವೆ ಯಾವ ಫಲ ಬೇಕು ಎನಗೆ ಯಾವ ಫಲ ಬೇಕು ಎನಗೆ ಜನ್ಮ ಸಫಲವಾಗೈವ ಫಲವಿರಲು ಸುಮ್ಮಗೆ ಜನ್ಮ ಸಫಲವಾಗೈವ ಫಲವಿರಲು ಸುಮ್ಮಗೆ ಯಾವ ಫಲ ಬೇಕು ಎನಗೆ ಯಾವ ಫಲ ಬೇಕು ಎನಗೆ ಎಷ್ಟು ಅದ್ಭುತವಾದಂತಹ ಭಾವನೆ ಇದು. ಇಷ್ಟ ನಿಷ್ಠೆ ಅನ್ನೋದು ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ ಇಲ್ಲಿ. ರಾಮನೇ ತನ್ನ ಇಷ್ಟ, ಅಲ್ಲಿ ನಿಷ್ಠೆ. ಆ ರಾಮನ ಅದ್ಭುತವಾದ ಶಕ್ತಿಯಲ್ಲಿ, ಅವನ ಅನಂತ ಸಾಮರ್ಥ್ಯದಲ್ಲಿ ಎಂಥ ನಂಬಿಕೆ! ಮತ್ತು ಆ ರಾಮ ಎಲ್ಲಿದ್ದಾನೆ? ತನ್ನ ಹೃದಯದಲ್ಲೇ ಇದ್ದಾನೆ ಅನ್ನುವ ಅವಿಚಲವಾದ ನಂಬಿಕೆ. ಹನುಮಂತ ಶ್ರೀರಾಮನ ಸಂಪರ್ಕಕ್ಕೆ ಬಂದು ಅದಾಗಲೇ ಕೆಲವು ತಿಂಗಳು ಮಾತ್ರ ಆಗಿದ್ದವು. ಪೂರ್ತಿಯಾಗಿ ಅವನೊಂದಿಗೆ ಒಡನಾಟವಾಡುವಂತಹ ಅವಕಾಶ ಕೂಡ ಇರಲಿಲ್ಲ. ಕಾರಣ ಅವನು ಮಂತ್ರಿಯೂ ಅಲ್ಲ, ರಾಜನೂ ಅಲ್ಲ. ಯಾವುದೇ ಬಗೆಯ ನಿಕಟ ಸಂಪರ್ಕವೂ ದೊರೆಯದೇ ಇದ್ರೂ ಕೂಡ ಆ ರಾಮನಲ್ಲಿ ಎಂಥ ಒಂದು ಭಕ್ತಿಯನ್ನ ಇಟ್ಟಿದ್ದಾನೆ! ಇನ್ನೊಂದಕ್ಕೆ ಪ್ರಲೋಭನೆಗೊಳ್ಳದಿರುವಷ್ಟರ ಮಟ್ಟಿಗೆ ನಿಷ್ಠೆ. ಲಂಚ, ಲಂಚ ಅಂತ ಬಂದಿದೆ ಈ ಪ್ರಪಂಚದಲ್ಲಿ. ಈ ಪ್ರಪಂಚದಲ್ಲಿ ಲಂಚ ಅಂತ ಒಂದಿದೆ, ತೋರಿಸ್ಬಿಟ್ರು ಸಾಕು. ಒಂದು ಕಂತೆ, ಅವರವರ ಯೋಗ್ಯತೆಗನುಸಾರವಾಗಿ ತೋರಿಸಿದ್ರು ಆಯ್ತು, ಮೇಜಿನ ಕೆಳಗಡೆ ಹಿಡಿದ್ರು ಆಯ್ತು, ಆಮೇಲೆ ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಆಯ್ತು. ಬಲಿ ಬಿದ್ದ ಅವನು. ಅವನು ರಾಮಕೃಷ್ಣಾಶ್ರಮಕ್ಕೆ ಬರಲಿ, ರಾಘವೇಂದ್ರ ಮಠಕ್ಕೆ ಹೋಗಲಿ, ಶೃಂಗೇರಿ ಮಠಕ್ಕೆ ಹೋಗಲಿ, ಅವನು ಅವನು ಯಾವ ಗುರುಗಳ ಗುಲಾಮನೇ ಆಗಿರಲಿ, ಆ ಲಂಚದ ಹೆಸರು ಎತ್ತಿದ್ರೆ ಸಾಕು ಅವನು ಬಲಿಯಾಗಿಬಿಡ್ತಾನ.
ಲಂಚ ಎತ್ತದೆ ಇದ್ರೆ ಬದುಕೋದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ ಅಂತನೋ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡೋಕ್ಕಾಗುತ್ತೆ? ಬದುಕೋದಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಅಂತ ಹೇಳುವ ಕಾರಣದಿಂದ ಹಾಗಾದ್ರೆ ಅದನ್ನೇ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗುತ್ತೆ? ಆದ್ರೆ ಪ್ರಲೋಭನೆ ಪ್ರಲೋಭನೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮುಂದೆ ಬಂದಾಗ ಅವುಗಳನ್ನ ಎದುರಿಸೋದಕ್ಕೆ ನಮ್ಮಲ್ಲಿ ಆತ್ಮಶಕ್ತಿ ಅಥವಾ ಇಷ್ಟ ನಿಷ್ಠೆಯ ಶಕ್ತಿ ಎಷ್ಟರ ಮಟ್ಟಿಗಿದೆ ಅಂತನ್ನುವ ಪರೀಕ್ಷೆ ಅಲ್ಲಿ ಎದುರಾಗ್ತದಲ್ಲ. ಅನಂತ ಶಕ್ತಿವಂತನಾದ ಪರಮಾತ್ಮ ನನಗೆ ಬೇಕಾದ್ದನ್ನ ಬೇಕಾದ ಕಾಲದಲ್ಲಿ ಒದಗಿಸಿ ಕೊಡಬಲ್ಲ. ಹಾಗಿರುವಾಗ ನಾನು ಈ ಚಿಲ್ಲರೆ ವಿಚಾರಕ್ಕೆ ನಾನು ಯಾತಕ್ಕೆ ನಾಲಿಗೆ ಒಡ್ಡಬೇಕು, ಮೂಗು ಹಾಕಬೇಕು ಅಂತನ್ನುವ ಆ ಆತ್ಮವಿಶ್ವಾಸ ಅಥವಾ ಆ ಪರಮಾತ್ಮ ಶ್ರದ್ಧೆ ನಮ್ಮಲ್ಲಿ ಇರಬೇಕಲ್ಲ, ಇರಬೇಕಾಗಿತ್ತಲ್ಲ. ಅದನ್ನು ಇಲ್ಲಿ ನಾವು ಕಾಣಬಹುದು. ಮೋಕ್ಷ ಫಲಗಳ ಬಿಡುವ ಶ್ರೀರಾಮ ತರುವಿವುದು ನನ್ನ ಎದೆಯೊಳಗೆ. ಇದೆಂತ ಫಲ ನೀನು ಕೊಡ್ತಾ ಇರೋದು? ಮೋಕ್ಷ ಫಲವನ್ನೇ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ, ಶ್ರೀರಾಮ ಕಲ್ಪತರು ಮೂಲದಲ್ಲಿ ನಾವು ಕುಳಿತು ಬೇಕಾದ ಫಲಗಳನ್ನು ಪಡೆಯುತ್ತಿರುವೆ. ಮೋಕ್ಷ ಫಲ ಮಾತ್ರ ಅಲ್ಲ, ಲೌಕಿಕ ಫಲ ಬೇಕಾದರೂ ಕೂಡ ಸಿಗುತ್ತದೆ. ಕಲ್ಪತರು ಅಂದ್ರೇನು? ಯಾವುದ್ಯಾವುದನ್ನು ನಾವು ಕಲ್ಪಿಸ್ತೇವೋ ಅದು ತಕ್ಷಣವೇ ನಮ್ಮ ಬಳಿಗೆ ಪ್ರಾಪ್ತವಾಗುವಂತೆ ಮಾಡತಕ್ಕಂತಹ ಶಕ್ತಿ ಇರುವ ವೃಕ್ಷ ಕಲ್ಪವೃಕ್ಷ. ಅಂತಹ ರಾಮ ಅಂತ ಹೇಳ್ತಕ್ಕಂತಹ ಕಲ್ಪವೃಕ್ಷದ ಕೆಳಗಡೆಯೇ ಕುಳಿತು ನಾನು ಬೇಕಾದ ಫಲಗಳನ್ನೆಲ್ಲ ಪಡೀತಾ ಇರುವ ಸಂದರ್ಭದಲ್ಲಿ ಈ ಜಗತ್ತಿನ ಕಹಿ ಫಲಗಳನ್ನ ಬಯಸ್ತೇನೇನೋ. ಅವಳು ಕೊಡ್ತಕ್ಕಂತಹದ್ದು ಸಿಹಿ ಫಲಗಳು, ಆದ್ರೆ ಇವನು ಹೇಳ್ತಾ ಇದ್ದಾನೆ ಕಹಿ ಫಲಗಳ ವಿಚಾರವಾಗಿ. ಜಗತ್ತಿನಲ್ಲಿ ಸಿಗುವಂತಹ ಫಲಗಳೆಲ್ಲ ಕಹಿ ಅಂತ ಹನುಮಂತ ತೀರ್ಮಾನ ಮಾಡಿದ್ದಾನೆ. ಇದನ್ನು ಒಪ್ಪೋದಕ್ಕಾಗತ್ತೆ? ನಾವು ಬುದ್ಧಿವಂತರಾದಂತಹ ನಾವು ಎಷ್ಟೆಷ್ಟು ಸಿಹಿ ಫಲಗಳೆಲ್ಲ ಇವೆ ಅದನ್ನು ನಾನು ಲೆಕ್ಕ ಕೊಡಬೇಕಾಗಿಲ್ಲ. ಇಷ್ಟೊಂದು ಸಿಹಿ ಫಲಗಳಿದ್ರೂ ಕೂಡ ಕಹಿ ಫಲಗಳು ಅಂತ ಹೇಳ್ತಾನೆ ಈ ಜಗತ್ತಿನದು. ಯೋಗಿಯವನು, ಯೋಗಿಗಳ ದೃಷ್ಟಿಯಲ್ಲಿ ಈ ಪ್ರಪಂಚದ ಪ್ರತಿಯೊಂದು ಸುಖವೂ ಕೂಡ ದುಃಖ. ಪ್ರಾರಂಭದಲ್ಲಿ ಸುಖ, ಪರಿಣಾಮದಲ್ಲಿ ವಿಷ. ಆಧ್ಯಾತ್ಮಿಕ ಪ್ರಾರಂಭದಲ್ಲಿ ವಿಷ, ಪರಿಣಾಮದಲ್ಲಿ ಆನಂದ. ಸಬ್ ಉಲ್ಟಾ ಬಾತ್ ಹೈ. ಆಧ್ಯಾತ್ಮಿಕಕ್ಕೂ ಪ್ರಾಪಂಚಿಕಕ್ಕೂ ಸಂಪೂರ್ಣ ಉಲ್ಟಾ. ಆದ್ರಿಂದಲೇನೇ ಹನುಮಂತ ಹೇಳ್ತಾ ಇದ್ದಾನೆ ಇಡೀ ಜಗತ್ತಿನ ಫಲಗಳು, ಸುಖ ದುಃಖ ಅಂತ ಹೇಳ್ತಕ್ಕಂತಹ ಫಲಗಳು ಏನೇನಿವೆಯೋ ಅವುಗಳೆಲ್ಲವೂ ಕಹಿಯೇ. ಅದನ್ನ ಏನ್ ಮಾಡ್ತೀನಿ ನಾನು? ಹನುಮಂತ ಹೇಳ್ತಾನೆ ಅದನ್ನ ನಾನು ಏನ್ ಮಾಡ್ತೀನಿ? ನಿಮ್ಮೊಂದಿಗೆ ಬಿಟ್ಟು ಮುನ್ನಡೆಯುವೆ. ತಿನ್ನಿ ನೀವೆಲ್ಲ, ಈ ಪ್ರಪಂಚದ ವ್ಯಕ್ತಿಗಳು ನಾವು ಅಂತ ಅಂದ್ಕೊಳ್ಳುವವರೆಲ್ಲರೂ ಕೂಡ ಈ ಕಹಿ ಹಣ್ಣನ್ನೇ ತಿನ್ನಿ, ಮುಖ ಸಿಂಡರಿಸ್ಕೊಳ್ಳಿ. ಎಂಥ ಅದ್ಭುತವಾದಂತಹ ಎದೆಗಾರಿಕೆಯ ಮಾತು ಅದನ್ನ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಪರಮಹಂಸರು ಶ್ರೀರಾಮಕೃಷ್ಣರು ಈ ಹಾಡನ್ನ ಹಾಡ್ತಾ ಇದ್ದಂತೆಯೇ ಸಮಾಧಿಸ್ಥರಾಗಿಬಿಟ್ಟಿದ್ದಾರೆ. ನಾನು ಆಗ್ಬಹುದಾಗಿತ್ತು, ಆದರೆ ಅವು ಮುಂದುವರಿದ ಹಾಗೆ ಇದೆಲ್ಲ, ಅದಕ್ಕೋಸ್ಕರ ಆಗಲಿಲ್ಲ ಅಷ್ಟೇನೆ. ಮತ್ತೆ ನಿಷ್ಪಂದ ಹೃದಯ, ಸ್ಥಿಮಿತ ಲೋಚನ, ಸ್ಥಿರ ದೇಹ, ಕುಳಿತುಕೊಂಡಿದ್ದಾರೆ ಫೋಟೋವಿನಲ್ಲಿ ಕುಳಿತಿರುವ ಹಾಗೆ. ಹಾಗೆ ಬರಿತಾನವನು, ಕುಳಿತುಕೊಂಡಿದ್ದಾರೆ ಫೋಟೋವಿನಲ್ಲಿ ಕುಳಿತ ಹಾಗೆ. ಭಕ್ತರು ಈಗೊಂದು ಕ್ಷಣದ ಹಿಂದೆ ವಿನೋದದಲ್ಲಿ ತೊಡಗಿದ್ದವರು ಈಗ ಪರಮಹಂಸರ ಈ ಅದ್ಭುತ ಅವಸ್ಥೆಯನ್ನ ಏಕದೃಷ್ಟಿಯಿಂದ ನೋಡ್ತಾ ಕುಳಿತಿದ್ದಾರೆ. ಸಮಾಧಿ ಅವಸ್ಥೆಯನ್ನ ಮಾಸ್ಟರ್ ಈಗ ಎರಡನೆಯ ಸಲ ನೋಡ್ತಾ ಇದ್ದಾನೆ. ಬಹಳ ಹೊತ್ತಾದ ಮೇಲೆ ಪರಮಹಂಸರ ಸಮಾಧ್ಯವಸ್ಥೆ ಪರಿವರ್ತನೆ ಹೊಂದಲಾರಂಭಿಸಿದೆ. ದೇಹ ಅಲುಗುತ್ತಾ ಇದೆ, ಮುಖದಲ್ಲಿ ಮಂದಹಾಸ ಹೊರಹೊಮ್ಮತಾ ಇದೆ ಅಂತ ಬರೀತಾನೆ. ಸಮಾಧಿಯಿಂದ ಇಳಿದು ಬರುವಾಗ ಆ ಸಚ್ಚಿದಾನಂದದ ಅನುಭವವನ್ನು ಮಾಡಿಕೊಂಡು ಬಂದವರಲ್ವೇ, ಆ ಮುಖದಲ್ಲಿ ದೇದೀಪ್ಯಮಾನವಾದ ಅಲೌಕಿಕವಾದಂತಹ ನಗೆ ಹೊರಹೊಮ್ಮತಾ ಇದೆ. ಇಂದ್ರಿಯ ಸಮೂಹ ಈಗ ತಮ್ಮ ತಮ್ಮ ಕೆಲಸ ಮಾಡ ಹತ್ತಿವೆ. ಕಣ್ಣು ಅವರದ್ದು ನೋಡೋದಕ್ಕೆ ಶುರುವಾಗಿದೆ, ಈಗ ಆಡಿದ ಮಾತು ಕಿವಿಗೆ ಕೇಳ್ತಾ ಇದೆ, ಸ್ಪರ್ಶ ಜ್ಞಾನ ಅರಿವಿಗೆ ಬರ್ತಾ ಇದೆ. ಅಂದ್ರೆ ಸಮಾಧಿ ಸ್ಥಿತಿಯಲ್ಲಿ ಇದ್ಯಾವುದೂ ಇಲ್ಲ ಅಂತ ಅರ್ಥ. ಕಣ್ಣಿನಿಂದ ಪ್ರೇಮಾಶ್ರವನ್ನು ಸುರಿಸ್ತಾ ಶ್ರೀರಾಮಕೃಷ್ಣರು, ಕಣ್ಣಿನಿಂದ ಪ್ರೇಮಾಶ್ರವನ್ನು ಸುರಿಸ್ತಾ ರಾಮ ರಾಮ ಅಂತ ಉಚ್ಚರಿಸ್ತಾ ಇದ್ದಾರೆ. ಮಾಸ್ಟರ್ ಮತ್ತೊಮ್ಮೆ ಯೋಚಿಸಲಾರಂಭಿಸಿದ. ಈಗ ಕೆಲವು ನಿಮಿಷಗಳ ಹಿಂದೆ 5 ವರ್ಷದ ಹಸುಳೆಯ ಹಾಗೆ
ಯುವಕರೊಡನೆ ತಮಾಷೆ ಮಾಡ್ತಾ ಇದ್ದವರು ಈ ಮಹಾಪುರುಷರೇ ಏನು? ಈಗ ಕೆಲವು ನಿಮಿಷಗಳ ಹಿಂದೆ 5 ವರ್ಷದ ಹಸುಳೆಯ ಹಾಗೆ ಯುವಕರೊಡನೆ ತಮಾಷೆ ಮಾಡ್ತಿದ್ದವರು ಈ ಮಹಾಪುರುಷರೇ ಏನು? ಏನಾಶ್ಚರ್ಯ! ಈಗ ಹುಡುಗಾಟಿಕೆ, ಈಗ ಸಮಾಧಿ, ಸಹಜ ಸಮಾಧಿ. ಸಹಜ ಸಮಾಧಿ ಅಂದ್ರೆ ಅದೇನೆ, ಎಲ್ಲೋ ಕಷ್ಟಪಟ್ಟು 40 ವರ್ಷ ದೀರ್ಘಕಾಲ ಕಷ್ಟಪಟ್ಟು ಒಂದ್ಸತಿ ಸಮಾಧಿ ಬಂತು ಅಂತಂದ್ರೆ ಆಮೇಲೆ ಸಮಾಧಿ ಮಾಡಿಬಿಡುದು ಅವನನ್ನ, ಅಲ್ಲಿಗೆ ಮುಗಿದೋಯ್ತು. ಸಾಮಾನ್ಯ ಜೀವನ ಕಥೆ ಇದು. ಶ್ರೀರಾಮಕೃಷ್ಣ ಹೇಳ್ತಾರೆ, ಸಾಮಾನ್ಯರು ಅಂತನೂ ಅವರು ಯೋಗಿಗಳಾಗಬಹುದು, ಸಮಾಧಿಯನ್ನು ಅನುಭವಿಸಬಹುದು. ಸಮಾಧಿ ಪ್ರಾಪ್ತಿ ಆಯಿತು ಅಂತ ಹೇಳಿದ್ರೆ ಕೇವಲ 21 ದಿನ ಮಾತ್ರ ಅವರ ಶರೀರ ಉಳಿತದೆ, ಆಮೇಲೆ ತರಗೆಲೆಯಂತೆ ಬಿದ್ದು ಹೋಗ್ತದೆ. ಅಯ್ಯೋ ಹೋಗ್ತದಲ್ಲ ಅಂತ ನಮ್ಗೆ ಚಿಂತೆ ಆಗ್ತದೆ. ಆದ್ರೆ ಯಾರಿಗೆ ಸಮಾಧಿ ಅನುಭವ ಆಗಿರ್ತದೋ ಅವರಿಗೆ ಈ ಶರೀರ ಬೇಡ ಅಂತಲೇ ಅನಿಸ್ತದೆ. ಬೆಳೆದ ಉಗುರನ್ನ ಯಾರು ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ? ಶೋಕಿಗೋಸ್ಕರ ಕೆಲಸ ಇಟ್ಕೊಳ್ಬಹುದು ಅಷ್ಟೇನೆ. ಶರೀರ ಬಿದ್ದೋಯ್ತು ಅಂತ ಹೇಳಿ ಅವನಿಗೆ ದುಃಖವೇ ಇಲ್ಲ. ಆದ್ರೆ ಅವತಾರ ಪುರುಷರು ಮತ್ತು ಈಶ್ವರ ಕೋಟಿಗಳು ಅಂತನ್ನುವರು ಮಾತ್ರ ಸಮಾಧಿ ಆದ ಮೇಲೂ ಕೂಡ ಕೆಳಗೆ ಬರ್ತಾ ಇರ್ತಾರೆ. ಯಾತಕ್ಕೆ ಅಲ್ಲೇನೇನು ಆಯ್ತು, ಅಲ್ಲೇನೇನು ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ವೇದಗಳು, ಪುರಾಣಗಳು, ಶಾಸ್ತ್ರಗಳು ಏನೇನು ಹೇಳಿವೆಯೋ ಅವುಗಳನ್ನೆಲ್ಲ ವರ್ತಮಾನ ಕೊಡೋದಕ್ಕೆ ಹೌದು, ಅಲ್ಲಿ ಇದ್ದದ್ದು ಹೌದು, ವೇದ ಈಗ ಹೇಳ್ತಕ್ಕಂಥ ಮಾತು ಹೌದದು, ಭಾಗವತದಲ್ಲಿ ಇಂತಹ ಮಾತನ್ನೆಲ್ಲ ಹೇಳಿದೆಯಲ್ಲ ಅದು ಹೌದದು, ಯಾವ್ಯಾವ ಘನವಾದ ಯೋಗಿಗಳಿಗೆ, ಜ್ಞಾನಿಗಳಿಗೆ ಎಂತೆಂತಹ ದಿವ್ಯವಾದ ಅನುಭವಗಳೆಲ್ಲ ಆಗಿದ್ವೋ, ಯಾವ್ಯಾವ ಇತರ ಮತಸ್ಥರು ಅಂತನೋ ಅವರು ಏನೇನು ಅನುಭವಗಳನ್ನೆಲ್ಲ ಹೇಳ್ತಾ ಇದ್ದಾರೋ ಅವುಗಳೆಲ್ಲ ನಿಜ ಅಂತ ಹೇಳೋದಕ್ಕೋಸ್ಕರ ಈ ಅವತಾರ ಪುರುಷರು, ಸಂತರು ಅಂತ ಹೇಳ್ತಕ್ಕಂಥವ್ರು, ಈಶ್ವರ ಕೋಟಿಗಳು ಅಂತ ಹೇಳ್ತಕ್ಕಂಥವ್ರು ವಾಪಸ್ ಬರ್ತಾ ಇರ್ತಾರೆ ಅಂತನೋ ಮಾತನ್ನ ಮುಂದೆ ಶ್ರೀರಾಮಕೃಷ್ಣ ತಮ್ಮದೇ ಆದಂತಹ ಉದಾಹರಣೆಗಳ ಮೂಲಕ ವಿವರಿಸೋದನ್ನ ನಾವು ನೋಡೋದಕ್ಕಿದ್ದೇವೆ. ಅಂತೂ ಈ ಒಂದು ಅದ್ಭುತವಾದಂತಹ ಸಮಾಧಿ ಸ್ಥಿತಿ ಯಾವುದು ಅದದು? ಬಹಳ ಕಷ್ಟಪಟ್ಟು ಸಂಪಾದಿಸಿಕೊಳ್ಳಬಹುದಾದಂತಹ ಸಮಾಧಿ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದನ್ನು ಹೊಂದಿದಾರಲ್ಲ, ಇದಕ್ಕಿಂತ ಮೊದಲು 5 ನಿಮಿಷಕ್ಕೆ ಮೊದಲು ಸರಸ ಸಲ್ಲಾಪದಲ್ಲಿ ತೊಡಗಿದವರು ಇಂತಹ ಕಠಿಣವಾದ ಸಮಾಧಿಗೆ ಅವರು ತಲುಪಿದರಲ್ಲ, ಎಂಥ ಅದ್ಭುತ ಇದು ಅಂತ ಮಾಸ್ಟರ್ ಮಹಾಶಯ ಚಕಿತನಾಗ್ತಾನೆ. ಶ್ರೀರಾಮಕೃಷ್ಣರು ಪ್ರಕೃತಿಸ್ಥರಾಗಿ, ಪ್ರಕೃತಿಸ್ಥರಾಗುವುದು ಈ ಶಬ್ದವನ್ನ ನಾವು ಈ ವಚನ ವೇದದಲ್ಲಿ ಬಹಳಷ್ಟು ನೋಡ್ತಾ ಇದ್ದೇವೆ. ಪ್ರಕೃತಿಸ್ಥರಾಗುವುದು, ಪ್ರಕೃತಿಸ್ಥರಾಗುವುದು, ಪ್ರಕೃತಿಸ್ಥರಾಗುವುದು ಅಂತ. ಪ್ರಕೃತಿ ಸ್ಥ, ಸ್ಥ ಅಂದ್ರೆ ಇರೋದು, ಪ್ರಕೃತಿ ಅಂದ್ರೆ ಶರೀರ, ಇಲ್ಲಿ ವೈಯಕ್ತಿಕವಾದಂತಹ ಶರೀರ, ಸಾಮೂಹಿಕವಾದಂತಹ ಶರೀರ, ವಿರಾಟ್ ಶರೀರ, ಇಡೀ ಪ್ರಪಂಚವೇ ಒಂದು ಪ್ರಕೃತಿ. ನಮ್ಮ ಶರೀರವೂ ಕೂಡ ಆ ಪ್ರಕೃತಿಯಿಂದಲೇ ಬಂದದ್ದಾದ್ರಿಂದ ಇದಕ್ಕೂ ಕೂಡ ಪ್ರಕೃತಿ ಅಂತ ಹೆಸರು. ಅದಕ್ಕೋಸ್ಕರವೇ ಇವತ್ತು ಯಾತಕ್ಕೂ ನನ್ನ ಪ್ರಕೃತಿ ಸರಿ ಇಲ್ಲ ಅಂತ ಹೇಳಲ್ವೇ? ನನ್ನ ಪ್ರಕೃತಿ ಸರಿ ಇಲ್ಲ ಅಂತ ಹೇಳಿದ್ರೆ ಜಗತ್ ಸರಿ ಇಲ್ಲ ಅಂತ ಅರ್ಥ ಅಲ್ಲ, ನನ್ನ ಶರೀರ ಸರಿ ಇಲ್ಲ ಅಂತ. ಇಲ್ಲಿ ಪ್ರಕೃತಿಸ್ಥರ ಆದ್ರು ಅಂತ ಹೇಳಿದ್ರೆ ಶರೀರ ಜ್ಞಾನಕ್ಕೆ ಬಂದ್ರು ಅಂತ ಅರ್ಥ. ಈಗ ಅವರು ಶರೀರ ಅಂತ ಹೇಳ್ತಕ್ಕಂಥದ್ದು ಅವ್ರ ನೆನಪಿಗೆ ಬಂದಿದೆ ಅಂತ ಅರ್ಥ. ಶ್ರೀರಾಮಕೃಷ್ಣ ಪ್ರಕೃತಿಸ್ಥರಾಗಿ ಮತ್ತೆ ಸಾಮಾನ್ಯರ ಹಾಗೆ ವ್ಯವಹರಿಸಲಾರಂಭಿಸಿದರು. ಮಾಸ್ಟರ್ ಮತ್ತು ನರೇಂದ್ರನನ್ನು ಸಂಬೋಧಿಸಿ ಹೇಳ್ತಾ ಇದ್ದಾರೆ, ನೀವಿಬ್ರು ಇಂಗ್ಲಿಷ್ನಲ್ಲಿ ಸಂಭಾಷಿಸಿ, ವಾದ ಮಾಡಿ, ನಾನು ಸ್ವಲ್ಪ ಕೇಳ್ತೀನಿ ನೋಡೋಣ. ಅಂತಹ ಗಂಭೀರವಾದಂತಹ ಸಮಾಧಿ ಸ್ಥಿತಿಯಿಂದ ಇಳಿದು ಸಾಮಾನ್ಯರಂತೆ ಯಾವ ರೀತಿಯಲ್ಲಿ ವರ್ತಿಸ್ತದೆ ನೀವು ಸ್ವಲ್ಪ ಮಾತಾಡ್ಕೊಳ್ಳಿ, ನಾನು ಸ್ವಲ್ಪ ಕೇಳ್ತೀನಿ. ನೀವು ಸ್ವಲ್ಪ ಇಂಗ್ಲೀಷ್ನಲ್ಲಿ ಸಂಭಾಷಿಸಿ. ಶ್ರೀರಾಮಕೃಷ್ಣ ಇಂಗ್ಲೀಷ್ ಬರ್ತಾ ಇರಲಿಲ್ಲಲ್ಲ, ಆದರೆ ಇಂಗ್ಲೀಷಲ್ಲಿ ವಾದ ಮಾಡೋದನ್ನು ಕೇಳಬೇಕು, ಮಾತನಾಡೋದು ಕೇಳಬೇಕು, ಟುಸ್ ಪುಸ್ ಅಂತ ಹೇಳಿ ಭಾಳ ಚೆನ್ನಾಗಿರ್ತದೆ ಕೇಳೋದಕ್ಕೆ. ಅವರು ಒಂದು ಡಜನ್ ಇಂಗ್ಲೀಷ್ ಶಬ್ದವನ್ನು ಕಲ್ತಿದ್ರು ಅವರು. ಇಂಗ್ಲೀಷ್ ಮ್ಯಾನ್ ಅಂತಾರೆ, ಡ್ಯಾಮ್ 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 ಅಂತಾರೆ, ಡೆಡ್ ಡ್ಯಾಮ್ ಅಂತ ಮುಂದೆ ಅಂತ ಒಂದು ಕಥೆ ಎಲ್ಲ ಬರ್ತದೆ, ಭಾಳ ಸ್ವಾರಸ್ಯವಾಗಿದೆ ಅದು. ಒಂದು ಡಜನ್ ಇಂಗ್ಲೀಷ್ ಶಬ್ದ ಅವ್ರಿಗೆ ಗೊತ್ತು, ಥ್ಯಾಂಕ್ ಯು ಅಂದ್ಬಿಡ್ತಾರೆ ಇದ್ದಕ್ಕಿದ್ದಾಗಂತೆ. ಇಲ್ಲಿ ಅವರು ಕೇಳ್ತಾ ಇದ್ದಾರೆ ಇಂಗ್ಲೀಷ್ನಲ್ಲಿ, ವಾದ ಮಾಡಿ, ಸಂಭಾಷಣೆ ಮಾಡಿ ಕೇಳೋಣ. ಈ ಮಾತನ್ನು ಕೇಳಿ ಮಾಸ್ಟರ್ ಮತ್ತು ನರೇಂದ್ರ ಇಬ್ಬರು ನಗ್ತಾ ಇದ್ದಾರೆ. ಇಬ್ಬರು ಸ್ವಲ್ಪ ಹೊತ್ತು ಸಂಭಾಷಣೆ ಮಾಡಿದರು, ಆದರೆ ಬಂಗಾಳಿಯಲ್ಲಿ. ಪರಮಹಂಸರೆದುರಿಗೆ ಮಾಸ್ಟರ್ ಮಹಾಶಯ ವಾದ ವಿವಾದದಲ್ಲಿ ತೊಡಗುವುದು ಅಂತಂದರೆ ಎಂದಿಗೂ ನಡೆಯದ ಮಾತು ಅಂತ ಅವನೇ ಬರ್ಕೋತಾನೆ. ಆತನ ತಾರ್ಕಿಕ ಪ್ರವೃತ್ತಿಗೆ ಪರಮಹಂಸರ ಕೃಪೆಯಿಂದ ಒಂದು ರೂಪದಲ್ಲಿ ಬೀಗ ಮುದ್ರೆ ಬಿದ್ದಿತ್ತು. ಆದ್ರಿಂದ ಆತ ತರ್ಕ ವಾದ ವಿವಾದ ಮಾಡುವ ಬಗೆ ಹೇಗೆ? ಪರಮಹಂಸರು ಬಲಾತ್ಕರಿಸಿದರೂ ಕೂಡ ಸಂಭಾಷಣೆ ಇಂಗ್ಲಿಷ್ನಲ್ಲಿ ನಡೆಯಲಿಲ್ಲ ಅಂತ ಬರೀತಾನೆ. ಮಾಸ್ಟರ್ ಮಹಾಶಯನ ಮೇಲೆ ಸ್ವಾಮಿ ಶ್ರೀರಾಮಕೃಷ್ಣ ಮಾತು ಅಂತ ಹೇಳ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಪ್ರಭಾವ ಬೀರಿದೆ? ವಾದ, ವಾದದ ಮೂಲಕ ಅನಂತದ ಪರಿಜ್ಞಾನವನ್ನು ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ವಾದ ಮುಗಿದ ಮೇಲೆ ನಿಜವಾದ ಆಧ್ಯಾತ್ಮಿಕ ಜೀವನ ಪ್ರಾರಂಭ.
ಮಾತು ಮನಸ್ಸಿಗೆ ಅತೀತನಾದಂಥ ಅವನು ಪರಮಾತ್ಮ ಅಂತನೋ ಮಾತನ್ನು ನಾವು ತೈತ್ತಿರೀಯ ಉಪನಿಷತ್ತಿನಲ್ಲಿ ನೋಡಿದ್ದೇವೆ. ಯಥೋ ವಾಚೋ ನಿವರ್ತಂತೆ ಪ್ರಾಪ್ಯ ಮನಸಾ ಸಹ. ಮಾತು ಮನಸ್ಸು ಎರಡು ಆ ಪರಮಾತ್ಮ ತತ್ವವನ್ನು ಅರಿತು ವಾಪಸ್ ಬಂದು ಬಾಕಿ ಉಳಿದವರಿಗೆಲ್ಲ ತಿಳಿಸಬೇಕು ಅಂತ ಪ್ರಯತ್ನ ಪಟ್ಟುವಂತೆ, ಆದರೆ ಏನು ಹೇಳೋದಕ್ಕೆ ಸಾಧ್ಯವಾಗದೆ ಸುಮ್ಮನೆ ಹಿಂತಿರುಗಿದುವಂತೆ. ಪರಬ್ರಹ್ಮ ವಸ್ತು ಒಂದೇ, ಎಂಜಲಾಗದೇ ಇರತಕ್ಕಂಥ ವಸ್ತು ಅಂತ ಶ್ರೀರಾಮಕೃಷ್ಣರು ಪದೇ ಪದೇ ಹೇಳ್ತಾ ಇದ್ರು. ಈ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಎಂಜಲಾಗಿವೆ. ನಾಲಿಗೆಯಿಂದ ಅದರ ಕುರಿತಾಗಿ ಮಾತನಾಡಿ ನೆಕ್ಕಿದ್ದಲ್ಲದೆ, ಕಿವಿಯಿಂದ ಅದರ ಕುರಿತಾಗಿ ಕೇಳಿದರೆ ಅದು ಎಂಜಲಾಯಿತು, ಕಣ್ಣಿನಿಂದ ನೋಡಿದರೆ ಅದು ಎಂಜಲಾಯಿತು, ಪಂಚೇಂದ್ರಿಗಳ ಅನುಭವಕ್ಕೆ ಯಾವ್ಯಾವುದು ಬಂದವೋ ಅವೆಲ್ಲವೂ ಎಂಜಲಾಯಿತು. ಪರಬ್ರಹ್ಮ ವಸ್ತು ಒಂದೇ ಈ ಪಂಚೇಂದ್ರಿಯಗಳಿಗೆ ಮನಸ್ಸು ಸೇರಿ ಆರನೇ ಇಂದ್ರಿಯ ಅದು ಮನಸ್ಸು ಅಂತ ಹೇಳ್ತಕ್ಕಂಥದ್ದು. ಈ ಮನಸ್ಸು ಮಾತು ಪಂಚೇಂದ್ರಿಯ ಯಾವುದಕ್ಕೂ ಕೂಡ ಗೋಚರವಾಗದೇ ಇರತಕ್ಕಂಥದ್ದಾದ್ರಿಂದ ಅದೊಂದು ಮಾತ್ರ ಎಂಜಲಾಗಲಿಲ್ಲ ಅಂತ ಹೇಳ್ತಾರೆ. ಅಂತಹ ಒಂದು ತತ್ವವನ್ನು ಅರಿತುಕೊಳ್ಳೋದಕ್ಕೆ ನಮ್ಮ ಅಡಿಕೋಲಿನಷ್ಟೇ ಉದ್ದವಿರತಕ್ಕಂಥ ಮನಸ್ಸಿನಿಂದ ಅರ್ಥಕೊಳ್ಳೋದಕ್ಕಾಗತ್ತೇನೋ, ಅಡಿಕೋಲಿನಿಂದ ಆಕಾಶವನ್ನು ಅಳಿದಕ್ಕಾಗತ್ತೇನೋ, ನಮ್ಮ ತರ್ಕ ವಿತರ್ಕಗಳೆಲ್ಲ ಅಡಿಕೋಲು ಅಂತನೋ ಮಾತನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಶ್ರೀರಾಮಕೃಷ್ಣ ಹೇಳುವುದನ್ನು ನಾವು ಕೇಳ್ತೀವಿ. ಇಲ್ಲಿ ಮಾಸ್ಟರ್ ಮಹಾಶಯ ವಾದ ಮಾಡೋದು ಕೊರಟಾಗ ಒಂದೊಂದು ಮಾತಿಗೂ ಕೂಡ ಒಂದೊಂದು ಸರಿಯಾದ ಉತ್ತರವನ್ನು ಕೊಟ್ಟು ಅವನ ವಾದವನ್ನು ಸಂಪೂರ್ಣ ನಿಲ್ಲಿಸಿಬಿಟ್ಟಿದ್ದಾರೆ. ಆದ್ರಿಂದ ಈಗ ಶ್ರೀರಾಮಕೃಷ್ಣರೇ ಬಲಾತ್ಕರಿಸಿದರೂ ಕೂಡ ಅವನು ವಾದ ಮಾಡ್ತಾ ಇಲ್ಲ. ಅದರಲ್ಲಿ ಈಗ ಮುಗಿಯಿತು, ಗಂಟೆ 5 ಆಯಿತು. ಕೆಲವು ಮಂದಿ ಭಕ್ತರು ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿ ಹೊರಟೋದ್ರು. ದಕ್ಷಿಣೇಶ್ವರದಿಂದ ಕಲ್ಕತ್ತಾ ಬಹಳ ದೂರ, ಆಗಿನ ಕಾಲದಲ್ಲಿ ಇಷ್ಟೊಂದು ವಾಹನಗಳೆಲ್ಲ ಇರಲಿಲ್ಲ, ಆದ್ರಿಂದ ಬೇಗ ಹೊರಟೋದ್ರು. ಕೇವಲ ಮಾಸ್ಟರ್ ಮತ್ತು ನರೇಂದ್ರ ಉಳಿದುಕೊಂಡಿದ್ದಾರೆ. ನರೇಂದ್ರ ಕಾಲತಂಬಿಗೆ ತೆಗೆದುಕೊಂಡು ಹಂಸ ಪುರಷ್ಕರಣಿ ಮತ್ತು ಸರ್ವೆ ಮರಗಳ ಕಡೆಗೆ ಕೈಕಾಲ ತೊಳೆದುಕೊಳ್ಳೋದಕ್ಕೋಸ್ಕರ ಹೋದ. ಮಾಸ್ಟರ್ ಮಹಾಶಯ ದೇವಾಲಯಗಳ ಹತ್ತಿರ ಅಡ್ಡಾಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತಾದ ನಂತರ ಕುಟೀರದ ಮಾರ್ಗವಾಗಿ ಹಂಸ ಪುಷ್ಕರಣಿಯ ಕಡೆಗೆ ಮುಂದುವರಿದು ನೋಡ್ತಾನೆ. ಪುಷ್ಕರಣಿಯ ದಕ್ಷಿಣ ದಿಕ್ಕಿನ ಹಂತಗಳ ಮೇಲಿರುವ ಚೌಕಟ್ಟಿನ ಮೇಲೆ ಪರಮಹಂಸರು ನಿಂತಿದ್ದಾರೆ. ನರೇಂದ್ರ ಮುಖ ತೊಳೆದುಕೊಂಡು ಕೈಯಲ್ಲಿ ಕಾಲತಂಬಿಗೆ ಹಿಡಿದುಕೊಂಡು ನಿಂತಿದ್ದಾನೆ. ಪರಮಹಂಸರು ಆತನಿಗೆ ಹೇಳ್ತಾ ಇದ್ದಾರೆ, ನೋಡು ಇನ್ನು ಹೆಚ್ಚು ಹೆಚ್ಚಾಗಿ ಇಲ್ಲಿಗೆ ಬಂದು ಹೋಗ್ತಾ ಇರೋ, ಹೊಸದಾಗಿ ಬಂದಿದ್ದೀಯೇ, ಪರಿಚಯವಾದ ಹೊಸ ಹೊಸದರಲ್ಲಿ ಹೆಚ್ಚು ಹೆಚ್ಚಾಗಿ ಭೇಟಿ ಮಾಡುವುದುಂಟು. ಉದಾಹರಣೆಗೆ ಹೊಸ ಪತಿ. ನರೇಂದ್ರ ಮಾಸ್ಟರ್ ಇಬ್ಬರು ನಗ್ತಾರೆ. ಆಗ ಮತ್ತೆ ಹೇಳ್ತಾರೆ, ಏನೋ ಬರ್ತಿತಾನೆ. ಎರಡು ಅಂಶಗಳನ್ನು ಈ ಮಾತುಗಳಲ್ಲಿ ನಾವು ಗಮನಿಸಬೇಕು. ಒಂದನೇದಾಗಿ, ಯಾರು ಮುಮುಕ್ಷುಗಳಾಗಿ ಅವರ ಬಳಿಗೆ ಬಂದಿದ್ದಾರೋ ಅವರೆಲ್ಲ ಮತ್ತೆ ಮತ್ತೆ ಬಂದು ತಾವು ಅನುಭವಿಸಿದಂತಹ ಆಧ್ಯಾತ್ಮಿಕ ಶಕ್ತಿಯನ್ನು, ಆಧ್ಯಾತ್ಮಿಕ ಅನುಭವಗಳನ್ನು ಅವರು ಕೂಡ ಮಾಡಿಕೊಳ್ಳುವಂತೆ ಆಗಬೇಕು ಅಂತನೋ ಒಂದು ಕಳಕಳಿ. ಅದಕ್ಕೋಸ್ಕರ ಅವರು ವಿಶೇಷವಾಗಿ ಪ್ರಾರ್ಥನೆ ಮಾಡಿದರು. ಅವರ ಸಾಧನೆಗಳೆಲ್ಲ ಮುಗಿದ ಮೇಲೆ ದೇವಸ್ಥಾನದ ಮೇಲೆ ಹತ್ತಿಕೊಂಡು ಕಲ್ಕತ್ತಾದ ಕಡೆಗೆ ತಿರುಗಿಕೊಂಡು ಕರೆದರು. ಓ ಪರಿಶುದ್ಧ ಹೃದಯದ ತರುಣರಿರ, ಓ ನನ್ನ ಮಕ್ಕಳೇ, ಇನ್ನೂ ಬರಲೇ ಇಲ್ವಲ್ಲ ನೀವು, ನಿಮಗಾಗಿ ನಾನು ಕಾಯ್ತಾ ಇದ್ದೇನೆ. ಈ ಪ್ರಾಪಂಚಿಕರ ಮಾತುಗಳನ್ನು ಕೇಳಿ ಕೇಳಿ ನನ್ನ ಎದೆ ಹಿಂಡಿದಂತಾಗ್ತಾ ಇದೆ. ಪರಿಶುದ್ಧ ಹೃದಯದ ಯುವಕರು ನೀವು ನನಗೆ ಬೇಕು, ಬನ್ನಿ. ಎಲ್ಲಿದ್ದೀರಿ, ಬನ್ನಿ. ತೈತ್ತಿರೀಯ ಉಪನಿಷತ್ತಿನಲ್ಲಿ ಋಷಿಗಳು ಕೂಡ ಇದೇ ರೀತಿ ಅನುಭವ ಮಾಡಿಕೊಂಡು ಘೋಷಿಸಿದರು. ಆ ಮಾಯಂತು ಬ್ರಹ್ಮಚಾರಿಣ ಸ್ವಾಹ ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ ಪ್ರಮಾಯಂತು ಬ್ರಹ್ಮಚಾರಿಣ ಸ್ವಾಹ ಕ್ಷಮಾಯಂತು ಬ್ರಹ್ಮಚಾರಿಣ ಸ್ವಾಹ ಆಮಾಯಂತು ಬ್ರಹ್ಮಚಾರಿಗಳು ಬರಲಿ, ಬೇರೆ ಬೇರೆ ದಿಕ್ಕುಗಳಿಂದ ಬರಲಿ, ಬ್ರಹ್ಮಚಾರಿಗಳು ಬರಲಿ, ಬ್ರಹ್ಮದಲ್ಲಿ ಸಂಚರಿಸುವಂತಹ ಮನೋಭಾವದ ವ್ಯಕ್ತಿಗಳು ಬರಲಿ. ಕ್ಷಮಾಯಂತು ಸ್ವಾಹ ಇಂದ್ರಿಯ ನಿಗ್ರಹ ಇರತಕ್ಕಂಥವರು ಬರಲಿ. ದಮಾಯಂತು ಸ್ವಾಹ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಇವುಗಳೆಲ್ಲ ಇರತಕ್ಕಂತಹ
ವ್ಯಕ್ತಿಗಳು ಬರಲಿ, ಶುದ್ಧ ಹೃದಯದ ವ್ಯಕ್ತಿಗಳು ಬರಲಿ ಅಂತ ಇಲ್ಲಿ ಶ್ರೀರಾಮಕೃಷ್ಣರು ಹೇಗೆ ಹೇಳಿದ್ರೋ, ಅಲ್ಲಿ ಇಂದ್ರಿಯ ನಿಗ್ರಹ ಮನೋಹ ನಿಗ್ರಹ ಇರತಕ್ಕಂತಹ ವ್ಯಕ್ತಿಗಳು ನಮ್ಮಲ್ಲಿಗೆ ಬರಲಿ, ಆಧ್ಯಾತ್ಮಿಕ ಜೀವನಕ್ಕೆ ಪ್ರವೇಶ ಮಾಡಬೇಕಾದ್ರೆ ಈ ಮನಸ್ಸು ಈ ಇಂದ್ರಿಯ ಇವುಗಳ ಚಂಚಲತೆಯನ್ನು ನಿಲ್ಲಿಸಿಕೊಳ್ಳಬೇಕಾಗುತ್ತದೆ. ಅದು ಯಾರೇ ಪ್ರಾರಂಭ ಮಾಡಲಿ, ಯಾವಾಗಲೇ ಪ್ರಾರಂಭ ಮಾಡಲಿ, ಪ್ರಾರಂಭ ಅಂತ ಮಾಡಿದಕ್ಕೆ ಹೊರಟಾಗ ಮೊಟ್ಟ ಮೊದಲನೆಯದಾಗಿ ಮಾಡಬೇಕಾದ ಕಾರ್ಯ ಏನಪ್ಪ ಅಂತಂದ್ರೆ ಒಂದು ಮನಸ್ಸಿನ ಚಂಚಲತೆಯನ್ನು ಹೋಗಲಾಡಿಸಿಕೊಳ್ಳೋದು, ಇನ್ನೊಂದು ಈ ಇಂದ್ರಿಯದ ಪ್ರಲೋಭನೆಯನ್ನು ನಿವಾರಿಸಿಕೊಳ್ಳೋದು. ಇವುಗಳನ್ನು ಕಷ್ಟಪಟ್ಟು ಮಾಡಿಕೊಳ್ಬೇಕಾಗ್ತದೆ. ಕುದುರೆಯನ್ನು ಹೇಗೆ ಪಳಗಿಸಬೇಕೋ ಉಪಾಯವಾಗಿ ಕೋತಿಯನ್ನು ಕೂಡ ಪಳಗಿಸಿ ತನಗೆ ಬೇಕಾದಂತೆ ಸರ್ಕಸ್ಸಿಗೆ ಜನ ಉಪಯೋಗಿಸಿಕೊಳ್ತಾರೋ ಅದೇ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಹತೋಟಿಗೆ ತಂದುಕೊಳ್ಬೇಕು. ಅದು ಕೇಳಿದ್ದನ್ನೆಲ್ಲ ಕೊಟ್ಟು ಮಿತಿಗೆಡಿಸಬಾರದು. ಮಿತಿಗೆಟ್ಟ ಮಕ್ಕಳು ಮುದ್ದಾಡಿ ಮಿತಿಗೆಟ್ಟ ಮಕ್ಕಳನ್ನು ನೀವು ನೋಡಿರಬಹುದು. ಹೆಚ್ಚಿನವರ ಮನಸ್ಸೆಲ್ಲ ಈ ಮಿತಿಗೆಟ್ಟ ಮಕ್ಕಳಂತೆ, ಅತಿಯಾದ ಮುದ್ದಿಗೆ ಗುರಿಯಾದಂತಹ ಮಕ್ಕಳಂತೆ, ಅವುಗಳು ವಾಪಸ್ ಗುದ್ದು ಕೊಡ್ತಾ ಇರುತ್ತವೆ. ಅಷ್ಟೇ ಸವಿಯಾಗಿದೆ ಅಂತ ತಿಂದುಕೊಳ್ಬೇಕು. ಇಲ್ಲಿ ಶ್ರೀರಾಮಕೃಷ್ಣರು ನರೇಂದ್ರಾದಿಗಳಿಗೆ ಹೇಳುವಂತಹ ಮಾತು ಮತ್ತೆ ಮತ್ತೆ ಬರ್ತಾ ಇರಬೇಕು ಅಂತ ಉದಾಹರಣೆ ಕೊಟ್ಟದ್ದು ನೋಡಿ. ಇಲ್ಲಿ ಹೊಸ ಪತಿ, ಹೊಸ ಪತಿ ಅಂದ್ರೆ ಏನರ್ಥ? ಆ ಪತಿ ತನ್ನ ಹೆಂಡತಿಯೊಡನೆ, ಹೊಸದಾಗಿ ಮದುವೆಯಾದಂತಹ ಪತ್ನಿಯೊಡನೆ ಪರಿಚಯವನ್ನು ನಿಕಟಗೊಳಿಸಿಕೊಳ್ಳೋದಕ್ಕೋಸ್ಕರ ಮತ್ತೆ ಮತ್ತೆ ಹೆಂಡತಿಯ ಮನೆಗೆ ಹೋಗ್ತಿರ್ತಾನೆ ಅಂತ ತಾತ್ಪರ್ಯ ಈ ಮಾತು. ಒಂದನೇದಾಗಿ ಪಟ್ಟಣಗಿರಿ ಹೇಗೆ ಅರ್ಥ ಆಗುತ್ತೆ, ಎರಡನೇದಾಗಿ ಮದುವೆ ಆಗದೇ ಇರೋರಿಗೆ ಹೇಗೆ ಗೊತ್ತಾಗುತ್ತೆ, ಮದುವೆ ಆಗದಿರೋರಿಗೆ ಹೇಗೆ ಗೊತ್ತಾಗುತ್ತೆ ಗೊತ್ತಿಲ್ಲ ಅಂತ ಏನು ಹೇಳಬೇಕಾಗಿಲ್ಲ. ಬಹುಶಃ ಮದುವೆ ಆದವರಿಗಿಂತ ಈ ಆಗದಿರೋರಿಗೆ ಹೆಚ್ಚು ಕೆಲವು ವಿಷಯ ಜಾತಿ ಗೊತ್ತಿರುತ್ತೆ. ಕುತೂಹಲ ತಾಳಲಾರದೆ ಎಲ್ಲೆಲ್ಲೋ ಹೋಗಿ ಏನೇನೋ ತಿಳ್ಕೊಂಡು ಬಂದಿರ್ತಾರೆ ಅವರು. ಹೊಸ ಪತಿ ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಇಲ್ಲಿ ನಾವು ಬಾಲ್ಯ ವಿವಾಹದ ನೆನಪನ್ನು ಮಾಡಿಕೊಳ್ಬೇಕಾಗತ್ತೆ. ಮದುವೆ ಆದ ತಕ್ಷಣವೇ ಗಂಡನ ಮನೆಗೆ ಆ ಹುಡುಗಿನ ಕಳಿಸಿಕೊಡೋದಿಲ್ಲ, ತವರ ಮನೆಯಲ್ಲೇ ಇರ್ತಾಳೆ ಅವಳು. ಪ್ರಾಪ್ತ ವಯಸ್ಸು ಬರುವವರೆಗೆ ತವರ ಮನೆಯಲ್ಲೇ ಇರಬೇಕವಳು. ಆದ್ರಿಂದ ಅವಳ ಜೊತೆಯಲ್ಲಿ ಆ ಸಂಪರ್ಕವನ್ನು ಬೆಳೆಸೋಕ್ಕೋಸ್ಕರ ತಾನೇ ಗಂಡ ತಾನೇ ಪತಿ ಅಂತ ಅನ್ನೋದನ್ನು ಅವಳಿಗೆ ಮತ್ತೆ ಮತ್ತೆ ನೆನಪು ಮಾಡಿಸಿಕೊಡೋದಕ್ಕೋಸ್ಕರ ಇವನು ಆಗಾಗ ಹೋಗ್ಬಿಟ್ಟು ಬರ್ತಾನೆ ಅಂತನೂ ಮಾತು ಬರ್ತದೆ. ಸ್ವಯಂ ಶ್ರೀರಾಮಕೃಷ್ಣರು ಕೂಡ ಮದುವೆ ಆದದ್ದು 23ನೇ ವಯಸ್ಸಿಗೆ, ಹೆಂಡತಿ ಕೇವಲ 5 ವರ್ಷದ ಮಗು. ಆ ಕಥೆ ನಿಮಗೆಲ್ಲ ಗೊತ್ತಿದೆ. ಶ್ರೀರಾಮಕೃಷ್ಣ ಸದಾ ದೈವೋನ್ಮಾದದಲ್ಲಿದ್ದವರು, ಮತ್ತೆ ಮತ್ತೆ ದಕ್ಷಿಣೇಶ್ವರಲ್ಲಿ ಇದ್ದುಕೊಂಡು ಅಂತ ಸಾಧನೆಯಲ್ಲಿ ಮುಳುಗಿಕೊಂಡಿದ್ದವರು. ಒಮ್ಮೆ ಶ್ರೀ ಶಾರದಾ ದೇವಿಗೆ, ಅಂದ್ರೆ ಶಾರದೆ ಹುಡುಗಿಗೆ 7 ವರ್ಷ ವಯಸ್ಸು. ಆಗ ಅವರು ಸ್ವಲ್ಪ ಶೈತ್ಯೋಪಚಾರಕ್ಕೋಸ್ಕರ ಕಾಮಾರ್ಪುಗೂರ್ಗೆ ಬಂದಿದ್ದಾರೆ ಶ್ರೀರಾಮಕೃಷ್ಣ. ಆ ಸಂದರ್ಭದಲ್ಲಿ ಶಾರದಾ ದೇವಿಯ ಮನೆಗೆ, ಅಂದ್ರೆ ಜಯರಾಮ್ ಬಾಟಿಗೆ ಶ್ರೀರಾಮಕೃಷ್ಣ ಹೋಗಿದ್ದಾರೆ. ವಿಶೇಷವಾಗಿ ಅವ್ರನ್ನ ಆಹ್ವಾನಿಸಲಾಗಿತ್ತು. ಹಲವಾರು ಜನ ಬಂಧುಗಳು ಕೂಡ ಬಂದು ಸೇರಿದ್ರು. ಪಾಯಸದ ಊಟ ಇತ್ತು. ಅವತ್ತು ಶಾರದೆ, 7 ವರ್ಷದ ಶಾರದೆ ಬಂದು ಶ್ರೀರಾಮಕೃಷ್ಣ ಪಾದಕ್ಕೆ ನಮಸ್ಕಾರ ಮಾಡಿ ಹೂವಿನಿಂದ ಅರ್ಚನೆ ಮಾಡಿ ಬೀಸಣಿಗೆ ಬೀಸಿದ್ದು ಇತ್ಯಾದಿ ಕಥೆಗಳೆಲ್ಲ ಬರ್ತದೆ. ಶ್ರೀ ಶಾರದಾ ದೇವಿ ಜೀವನ ಗಂಗಾದಲ್ಲಿ ಅದರ ವರ್ಣನೆ ಎಲ್ಲ ನೋಡ್ಬೋದು ನಾವು. ಆ ದಿವಸ ಪಾಯಸದ ಊಟ ಎಲ್ಲ ಮುಗಿಸಿ ಶ್ರೀರಾಮಕೃಷ್ಣ ಕಾಮಾರ್ಪುಕೂರಿಗೆ ಹಿಂದಿರುಗುವಂತಹ ವೇಳೆಯಲ್ಲಿ ಶಾರದೆಯನ್ನು ಕರೆದು, ತನ್ನ 7 ವರ್ಷದ ಹೆಂಡತಿಯನ್ನ ಪತ್ನಿಯನ್ನ ಕರೆದು ಹೇಳ್ತಾರೆ, ನೋಡು ನಿನಗೆ ಯಾವಾಗ ಮದುವೆ ಆಯಿತು ಅಂತ ಯಾರಾದರೂ ಕೇಳಿದ್ರೆ ಮುಂದೆ 7 ವರ್ಷಕ್ಕೆ ಅಂತ ಹೇಳಬೇಡ, 5 ವರ್ಷಕ್ಕೆ ಅಂತಲೇ ಹೇಳು. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ ಅಂತಂದರೆ, ಹುಡುಗಿಯವಳು ಮೊದಲನೇದಾಗಿ, 7 ವರ್ಷದ ಮಗು ಅದು. 7 ವರ್ಷ ಅಂತಂದರೆ ಸ್ವಲ್ಪ ಬುದ್ಧಿ ಅಂತ ಹೇಳ್ತಕ್ಕಂಥೆಲ್ಲ ಬಂದಿರ್ತದೆ, ಆದ್ರಿಂದ ಅದು ನೆನಪಿರ್ತದೆ ಅವಳಿಗೆ. 5ನೇ ವರ್ಷಕ್ಕಾದಂತಹ ಮದುವೆ ಅವಳಿಗೆ ನೆನಪಿರೋದಕ್ಕೆ ಸಾಧ್ಯವಿಲ್ಲ. ಈಗ ಈ ಒಂದು ಹಬ್ಬದ ಊಟ ಮಾಡಿ, ಪಾಯಸದ ಊಟ ಮಾಡಿ, ಬಂಧು ಬಳಗದವರೆಲ್ಲ ಬಂದು ಸ್ವಲ್ಪ ಸಿಂಗಾರ ಇತ್ಯಾದಿ ಎಲ್ಲ ಮಾಡಿ, ಅಲಂಕಾರ ಇತ್ಯಾದಿ ಎಲ್ಲ ಮಾಡಿ ಈ ಒಂದು ಸಂಭ್ರಮವನ್ನು ಇಲ್ಲಿ ಆಚರಿಸಿದ್ರಿಂದ ಆ ಹುಡುಗಿ ತಿಳ್ಕೊಳ್ಳೋದು ಸಾಧ್ಯ ಇದೆ, ಇವತ್ತು ಮದುವೆ ಆಯ್ತು ನಮಗೆ ಅಂತ. ಆದ್ರಿಂದ ಶ್ರೀರಾಮಕೃಷ್ಣ ಆ ಮಾತನ್ನು ಹೇಳ್ಕೊಡ್ತಾ ಇದ್ದಾರೆ. ಹೀಗೆ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳುವ ವಿಷಯದಲ್ಲಿ ಶ್ರೀರಾಮಕೃಷ್ಣ ಎಷ್ಟು ಎಚ್ಚರದಿಂದ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನಾವಿಲ್ಲಿ ಉದಾಹರಣೆಯಾಗಿ ತಗೊಳ್ಬಹುದು. ನರೇಂದ್ರ ಬ್ರಾಹ್ಮ ಸಮಾಜದ ಸದಸ್ಯನಾಗಿದ್ದುದರಿಂದ ತನ್ನ ವಾಗ್ದಾನದ ವಿಷಯವಾಗಿ ಬಹಳ ಎಚ್ಚರಿಕೆಯಿಂದ ಇದ್ದ. ನಗ್ತಾ ನಗ್ತಾ ಹೇಳ್ತಾ ಇದ್ದಾನೆ, ಆಗ್ಲಿ ಪ್ರಯತ್ನ ಮಾಡ್ತೇನೆ ಅಂದ್ರೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರಲ್ಲ ಆಗಾಗ ಬಂದು ಹೋಗ್ತಾ ಇರಬೇಕು ಅಂತ, ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಆಗ್ಲಿ ಪ್ರಯತ್ನ ಮಾಡ್ತೇನೆ.
ಇಲ್ಲಿ ನಾನು ಈ ಮಾತನ್ನು ಹೇಳುವಾಗ ಆ ಹೊಸಪತಿಯ ಉದಾಹರಣೆ ಕೊಟ್ಟು ಹೇಳಿದಾಗ ಇನ್ನೊಂದು ಮಾತನ್ನು ಹೇಳಬೇಕು ಅಂತ ಮನಸ್ಸು ಮಾಡಿಕೊಂಡಿದ್ದೆ. ಅದು ಈಗ ನೆನಪಿಗೆ ಬಂತದ್ದು, ಆದ್ರಿಂದ ಈಗ ಹೇಳ್ಬಿಡ್ತೀನಿ. ಈ ಸಂಬಂಧ 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 ಅಂತ ಒಂದಿರುತ್ತೆ, ಮಾನುಷ ಸಂಬಂಧ, ಗುರು ಶಿಷ್ಯ ಸಂಬಂಧ, ಸಾಧು ಸನ್ಯಾಸಿ ಭಕ್ತ ಸಂಬಂಧ, ಭಕ್ತ ಭಕ್ತ ಸಂಬಂಧ ಎಲ್ಲ ಇರ್ತದೆ. ಇವುಗಳು ಬೆಳೆಯುವ ಹೊತ್ತಿಗೆ ಕೆಲವು ಸರ್ತಿ ಬಹಳ ಉತ್ಸಾಹದಿಂದ ಬೆಳ್ಕೊಳ್ಳುತ್ತೆ, ಆಮೇಲೆ ಎಷ್ಟೋ ವರ್ಷಗಳಾದ ಮೇಲೂ ಕೂಡ ಏನೋ ಒಂದು ಸಣ್ಣ ಕಾರಣಕ್ಕಾಗಿ ಅಂತರ ಬಂದ್ಬಿಡುತ್ತೆ. ಅವರು ದೂರ ಆಗ್ಬಿಡ್ತಾರೆ ನಮ್ಮಿಂದ, ಅಥವಾ ನಾವು ಅವರಿಂದ ದೂರ ಆಗ್ಬಿಡ್ತೇವೆ. ಈ ಸಂಬಂಧ ಅಂತ ಹೇಳ್ತಕ್ಕಂಥದ್ದು ಕಡಿದು ಹೋಗ್ಬಿಡುತ್ತೆ ಎಷ್ಟೋ ಸಲ, ಆಶ್ಚರ್ಯವಾಗ್ಬಿಡುತ್ತೆ. ಅದನ್ನು ನೋಡಿ ಏನಪ್ಪ ಇದು ಮನುಷ್ಯನ ಸ್ವಭಾವ ಅಂತ. ಹುಡುಗರು ಕೂಡ ಟೂ ಬಿಡ್ತಾರೆ, ಇವರು ಸರಿಯಾಗಿ ಬಿಟ್ಬಿಡ್ತಾರೆ. ಹುಡುಗರು ಈಗ ಟೂ ಬಿಡ್ತಾರೆ, ನೆಕ್ಸ್ಟ್ ಮರುಕ್ಷಣಕ್ಕೆ ಅವರು ಸ್ನೇಹ ಮಾಡ್ಕೊಂಡ್ಬಿಡ್ತಾರೆ. ಈ ದೊಡ್ಡವರಾದ ಮೇಲೆ ಏನಾದರೂ ಈ ಸಂಬಂಧ ಕಡಿದು ಹೋಯಿತು ಅಂತ ಹೇಳಿದ್ರೆ ಮತ್ತೆ ಸೇರ್ಕೊಳ್ಳೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಆದ್ರಿಂದ ಈ ಸಂಬಂಧ ಸಂಬಂಧ ಅಂತ ಹೇಳ್ತಕ್ಕಂಥದ್ದು ನಾವು ಬೆಳೆಸ್ಕೊಳ್ಬೇಕಾದ್ರೆ ವಿಶೇಷವಾದಂಥ ಒಂದು ಔದಾರ್ಯ ನಮ್ಮಲ್ಲಿ ಇರಬೇಕಾಗುತ್ತೆ. ಸಣ್ಣತನ ಅಂತ ಹೇಳ್ತಕ್ಕಂಥದ್ದನ್ನು ಬಿಡಬೇಕಾಗುತ್ತೆ. ಪ್ರತಿಯೊಬ್ಬರ ಕುರಿತಾಗಿ ನಾವು ಯಾವುದ್ರಲ್ಲಿ ನಾವು ಕಷ್ಟಪಟ್ಟು ಸಂಬಂಧವನ್ನು ಬೆಳೆಸ್ಕೊಂಡಿರ್ತೀವೋ ಅದನ್ನು ಸುಲಭವಾಗಿ ಬಿಟ್ಬಿಡಬಾರ್ದು. ಯಾಕೆಂತಂದರೆ 10 ವರ್ಷ ನಾವು ಮಾತುಕತೆ ಆಡಿ ಸಂಬಂಧ ಬೆಳೆಸಿ ನೀರು ಮೇಲೆ ಹೋಮ ಮಾಡಿದಂತಾಗ್ಬಿಡುತ್ತಲ್ಲ, ಅಷ್ಟು ನಮ್ಮ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಹೊಳೆನಲ್ಲಿ ಹುಣಸೆ ಹಣ್ಣು ತೊಳೆದಂತಾಗ್ಬಿಡುತ್ತದಲ್ಲ. ಆದ್ರಿಂದ ಈ ಸಂಪರ್ಕ ಅಂತ ಅನ್ನೋದನ್ನ ಕಾಪಾಡಿಕೊಳ್ಬೇಕು. ಆ ಕಾಪಾಡಿಕೊಳ್ಳುವಲ್ಲಿ ನಮ್ಮ ನಿಜವಾದ ಒಂದು ವ್ಯಕ್ತಿತ್ವದ ಬೆಳವಣಿಗೆ ಯಾವ ರೀತಿಯಲ್ಲಿ ಇದೆ ಅಂತ ಅನ್ನೋದು ಕೂಡ ಗೊತ್ತಾಗ್ತದೆ. ನಾವು ಯಾವಾಗ ಕತ್ತರಿಸ್ಕೊಳ್ತೇವೋ ಸುಮಾರು 10 ವರ್ಷ ಬೆಳೆಸಿದಂತಹ ಸಂಬಂಧವನ್ನು ಕೂಡ, ಆಗ ನಮ್ಮ ವ್ಯಕ್ತಿತ್ವದಲ್ಲಿ ಅಥವಾ ಅವರ ವ್ಯಕ್ತಿತ್ವದಲ್ಲಿ ಏನೋ ದೋಷ ಇದೆ ಅಂತಲೇ ಅರ್ಥ. ಇಲ್ಲೇ ಹೋದ್ರೆ ನಾವು ಸೇರ್ಕೊಳ್ಬೇಕು. ಸಾಧು ಸೇ ಸಾಧು ಮಿಲೇತೋ ದೋದೋ ಬಾತ್, ಗದಾ ಸೇ ಗದಾ ಮಿಲೇತೋ ದೋದೋ ಲಾತ್. ಒಬ್ಬ ಸಜ್ಜನನೊಂದಿಗೆ ಇನ್ನೊಬ್ಬ ಸಜ್ಜನನ್ನೇ ಮಾತಾಡ್ತಾ ಇತ್ತು ಅಂತಂದ್ರೆ ಆ ಮಾತು ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇರ್ತದೆ, ಬಹಳ ಆನಂದಕರವಾಗಿರ್ತದೆ. ಒಂದು ಕತ್ತೆ ಜೊತೆಲಿ ಇನ್ನೊಂದು ಕತ್ತೆ ಸೇರ್ಕೊಳ್ತಂದ್ರೆ ಎರಡೆರಡು ಒತ್ತ ಕೊಟ್ಕೊಂಡು ಆಮೇಲೆ ಆ ಕಡೆ ತಿರ್ಕೊಂಡು ಹೊರಟೋಗುತ್ತವೆ. ನಾವು ಪರಸ್ಪರ ದೂರವಾಗೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ಒಂದು ಆ ಬುದ್ಧಿ ಇದೆಯಲ್ಲ, ಲತ್ತೆ ಕೊಡುವ ಬುದ್ಧಿ, ಯಾರದು ಅಂತ ಹೇಳೋದಿಲ್ಲ ನಾನು, ಲತ್ತೆ ಕೊಡುವ ಬುದ್ಧಿ ಕಾರಣ ಅಂತ ಅದು ತಿದ್ಕೊಳ್ಬೇಕಾಗತ್ತೆ. ನಾವು ಈ ನಮ್ಮ ಎಲ್ಲ ವಕ್ರಗತಿಗಳನ್ನ ಕುಟಿಲ ಗತಿಗಳನ್ನು ಹೋಗಲಾಡಿಸ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಸಜ್ಜನರ ಸಂಘ ಮಾಡಬೇಕು, ನಮ್ಮ ಆ ಕುಟಿಲ ಗತಿನೆಲ್ಲ ಹೋಗಲಾಡಿಸ್ಕೊಳ್ಬೇಕು ಅಂತ ಇರೋದು. ಅಂತೂ ಆ ಮಾತನ್ನು ಹೇಳಿಬಿಟ್ಟಿದ್ದೆ. ಈಗ ಶ್ರೀರಾಮಕೃಷ್ಣ ಹೇಳಿದಂತಹದ್ದಕ್ಕೆ, ಆಹ್ವಾನ ಕೊಟ್ಟಿದ್ದಕ್ಕೆ ಆ ನರೇಂದ್ರ ಹೇಳಿದಂತ ಉತ್ತರ ಏನು, ಆಗ್ಲಿ ಪ್ರಯತ್ನ ಮಾಡ್ತೇನೆ ಅಂತ. ಯಾತಕ್ಕೆ ಅಂದ್ರೆ ಅವನು ಬ್ರಾಹ್ಮ ಸಮಾಜದಲ್ಲಿದ್ದ. ಬ್ರಾಹ್ಮ ಸಮಾಜ ಅಂದ್ರೆ ಕೇಶವಚಂದ್ರ ಸೇನನ ಬ್ರಾಹ್ಮ ಸಮಾಜ, ಅದೊಂದು ದೊಡ್ಡ ಗುಂಪು, ಅಲ್ಲಿ ಒಂದು ಆಧ್ಯಾತ್ಮಿಕ ಕ್ರಾಂತಿ ಆಗ್ತಾ ಇದ್ದಿತ್ತು. ಅಂತ ಒಂದು ಸಂಘಕ್ಕೆ ಅವನು ಮೊದಲೇ ಸೇರ್ಕೊಂಡಿದ್ದವನಾದ್ರಿಂದ ಅಲ್ಲಿ ಪ್ರತಿಜ್ಞೆ ಮಾಡಬೇಕು, ನಾನು ಈ ಸಂಘದ ನಿಯಮಗಳನ್ನ ಪರಿಪಾಲಿಸಿಕೊಂಡು ಬರ್ತೇನೆ ಅಂತ. ಆ ಸಂಘದ ನಿಯಮದ ಪ್ರಕಾರ ಮೂರ್ತಿ ಪೂಜೆ ಸಲ್ಲದು. ಇಲ್ಲಿ ಶ್ರೀರಾಮಕೃಷ್ಣ ಮಾಡ್ತಾ ಇರತಕ್ಕಂಥದ್ದು ಮೂರ್ತಿ ಪೂಜೆ, ಕಾಳಿ ದೇವಸ್ಥಾನ. ಇಲ್ಲಿಗೆ ಮತ್ತೆ ಮತ್ತೆ ಬಂದು ಹೋಗ್ತಾ ಇದ್ರೆ ಆ ಸಂಘದವರೆಲ್ಲ ಛೀಮಾರಿ ಹಾಕುವ ಸಂದರ್ಭ ಇರುತ್ತದೆ, ಪ್ರತಿಜ್ಞೆ ಭಂಗ ಮಾಡಿದಂತೆ ಆಗ್ತದೆ. ಅದಕ್ಕೋಸ್ಕರ ಅವನು ಎಚ್ಚರವಾಗಿ ಉತ್ತರ ಕೊಡ್ತಾನೆ, ಆಗ್ಲಿ ಪ್ರಯತ್ನ ಮಾಡ್ತೇನೆ ಅಂತ. ಹೀಗೆ ಮೂವರು ಅಂದ್ರೆ ಶ್ರೀರಾಮಕೃಷ್ಣ, ಮಾಸ್ಟರ್ ಮಾಷಿಯ ನರೇಂದ್ರ ಕುಟೀರದ ಮಾರ್ಗವಾಗಿ, ಕುಟೀರ ಅಂದ್ರೆ ವಾದ್ಯ ಕುಟೀರ ಅಂತ, ಆ ಶ್ರೀರಾಮಕೃಷ್ಣ ಕೋಣೆಯ ಪಕ್ಕದಲ್ಲೇ ಇರತಕ್ಕಂಥ ವಾದ್ಯ ಕುಟೀರ, ದೇವಸ್ಥಾನದ ಪಕ್ಕದಲ್ಲಿ ಇರತಕ್ಕಂಥದ್ದು. ಆ ವಾದ್ಯ ಕುಟೀರದ ಮಾರ್ಗವಾಗಿ ಪರಮಹಂಸರ ಕೊಠಡಿಯ ಕಡೆಗೆ ಬರ್ತಾ ಇದ್ದಾರೆ. ಕುಟೀರದ ಹತ್ತಿರ ಪರಮಹಂಸರು ಮಾಸ್ಟರಿಗೆ ಹೇಳಲಾರಂಭಿಸ್ತಾರೆ, ನೋಡು ರೈತರು ಜಾತ್ರೆಗೆ ಹೋರಿಗಳನ್ನ ಕೊಂಡ್ಕೊಂಡು ಬರೋದಕ್ಕೆ ಹೋಗ್ತಾರೆ, ಅವರು ಒಳ್ಳೇದಾವುದು ಕೆಟ್ಟದ್ಯಾವುದು ಅನ್ನೋದನ್ನ ಬಹಳ ಸರಿಯಾಗಿ ಗುರುತಿಸಬಲ್ಲರು. ಬಾಲದ ಹತ್ತಿರ ಕೈ ಇಟ್ಟು ನೋಡ್ತಾರೆ, ಹೋರಿಗಳೇನಾದರೂ ಕೆಲವು ಸಲ ಆಗ ಸುಮ್ಮನೆ ಬಿದ್ದುಕೊಂಡು ಬಿಡುತ್ತವೆ, ಅಂಥವನ್ನು ಅವ್ರು ಕೊಂಡ್ಕೊಳ್ಳೋದಿಲ್ಲ. ಬಾಲದ ಹತ್ತಿರ ಕೈ ಇಟ್ಟೊಡನೆಯೇ ಯಾವ ಹೋರಿ ಕೈ ಕಾಲು ಒದರಿ ಮೊರಗುಟ್ಟುತ್ತಾ ತಿವಿಯಲು ಬರುವುದೋ ಅಂಥವು ಅವರಿಗೆ ಹಿಡಿಸುತ್ತವೆ. ನರೇಂದ್ರ ಇದಾನಲ್ಲ, ಅವನು ಈ ಗುಂಪಿಗೆ ಸೇರಿದ ಹೋರಿ, ಅಂತರದಲ್ಲಿ ಒಳ್ಳೆ ತಿರುಳಿದೆ. ಸ್ವಾರಸ್ಯಕರವಾದ ಉದಾಹರಣೆ ಕೊಡ್ತಾ ಇದ್ದಾರೆ ಅವರು. ಹಳ್ಳಿ ಮನುಷ್ಯರಾದ್ರಿಂದ ಹಳ್ಳಿ ಉದಾಹರಣೆ ಕೊಡ್ತಾ ಇರ್ತಾರೆ. ಬಾಲ ಮುಟ್ಟಿದ ತಕ್ಷಣ ಅದು ಚಂಗ್ ಅಂತ ಹಾರಿಬಿಡ್ಬೇಕು, ಅದಕ್ಕೆ ಶಕ್ತಿ ಇದೆ ಅಂತ ಅರ್ಥ. ಒದೆಯದಕ್ಕೆ ಬರಬೇಕು, ಗುದ್ದುದಕ್ಕೆ ಬರಬೇಕು, ಆಗ ಅದಕ್ಕೆ ಶಕ್ತಿ ಇದೆ ಅಂತ ಅರ್ಥ. ಅದು ಚೆನ್ನಾಗಿ ಉಳ್ತದೆ, ಬಿದ್ಕೊಂಡು ಬಿಟ್ರೆ ಅಂಥವುಗಳು ಇವೆ ಅವುಗಳನ್ನು ಕೊಂಡ್ಕೊಳ್ಳೋದಿಲ್ಲ ಅಂತ. ಹೀಗೆ ಅಂತ ಹೇಳಿ ಶ್ರೀರಾಮಕೃಷ್ಣರು ನಗ್ತಾರೆ. ಬಳಿಕ ಹೇಳ್ತಾರೆ, ಕೆಲ ಕೆಲವರು ಇದ್ದಾರೆ ಹಾಲಿನಲ್ಲಿ ನೆಂದ ಅವಲಕ್ಕಿ ಹಾಗೆ, ಸಾಹಸವಿಲ್ಲ ಜೋರಿಲ್ಲ,
ನೆಸೆ ನೆಸೆ ಅಂತ ಇರ್ತಾರೆ, ನೆಸೆಗುಡ್ತಾ ಇರ್ತಾರೆ. ಹಾಲಿನಲ್ಲಿ ನೆಂದ ಅವಲಕ್ಕಿ ಅಂದ್ಬಿಟ್ರು ಈ ಸಪ್ಪೆ ಜನರನ್ನ, ಹಾಲಿನಲ್ಲಿ ನೆಂದ ಅವಲಕ್ಕಿ ಅಂದ್ಬಿಟ್ರು. ಎಂತ ಉದಾಹರಣೆ, ಆ ಅವಲಕ್ಕಿನೇ ಚಪ್ಪಟೆ, ಹಾಲನ್ನು ನೆಂದಿದೆ, ನೆಲದ ಮೇಲೆ ಬಿದ್ದಿದೆ, ಒಂದು ಬೆರಳಿಟ್ರು ಸಾಕು ನೆಲಕ್ಕೆ ಅದು ಅಂಟ್ಕೊಂಡು ಬಿಡ್ತದೆ, ಮೇಲೆ ಹೇಳುವಂತ ಸಂಭವವೇ ಇಲ್ಲ ಅದು. ಈ ಸಪ್ಪೆ ಮನುಷ್ಯರು ಅಂತನೋರು ನಾನು ಹಾಗೆ ಯಾರ್ಯಾರು ಒಬ್ರು ಏ ಅಂತಂದ್ಬಿಟ್ಟು ಸಾಕು ಬಿದ್ದೆ ಹೋಗ್ಬಿಟ್ಟ ಅವನು, ಮತ್ತೆ ಮೇಲ್ಗಡೆ ಹೇಳುವ ಸಂದರ್ಭವೇ ಇಲ್ಲ ಅವನು. ಏನೋ ಆಶ್ರಮಕ್ಕೆ ಹೋಗ್ತಾ ಇದೆಯೋನೋ ನೀನು ಅಂದ್ಬಿಟ್ಟು ಸಾಕು, ಓಹೋ ಏನೋ ಅಪರಾಧ ಅಂತ ಕಾಣುತ್ತೆ ಅಂತ ಬಿಟ್ಟೇ ಬಿಟ್ಟ ಅವನು, ಹೆದರಿ ಬಿಟ್ಟ ಅವನು, ಅಪರಾಧ ಮಾಡ್ತಾ ಇದ್ದೀನಿ ಅಂತ. ಇವರಿಗೆ ನೆಸೆ ನೆಸೆ ಜನ ಅಂತ ಶ್ರೀರಾಮಕೃಷ್ಣ ಹೆಸರಿಟ್ಟಿದ್ದಾರೆ, ನೆಂದ ಅವಲಕ್ಕಿ ತರದ ಜನ ಅಂತ. ಆಧ್ಯಾತ್ಮಿಕ ಜೀವನಕ್ಕೆ ಜೋರು ಬೇಕು. ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ಸಾಹಸವಿಲ್ಲ ಜೋರಿಲ್ಲ. ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ ಉಪನಿಷತ್ತು ಗುಡುಗಿದೆ. ಬಲವಂತರಿಗೆ ಮಾತ್ರವೇ ಆಧ್ಯಾತ್ಮಿಕದ ಮಾತು, ಬಾಕಿ ಉಳಿದವರಿಗೇನು? ಸರಿ, ಸಾಯಂಕಾಲವಾಗಿದೆ. ಪರಮಹಂಸರು ಭಗವತ್ ಚಿಂತನೆ ಮಾಡ್ತಾ ಇದ್ದಾರೆ. ಮಾಸ್ಟರ್ಗೆ ಹೇಳ್ತಾ ಇದ್ದಾರೆ, ನೀನು ನರೇಂದ್ರನೊಡನೆ ಮಾತುಕತೆ ಆಡಿ ಅವನೆಂಥವನು ಅಂತ ಅನ್ನೋದನ್ನ ನನಗೆ ಬಂದು ಹೇಳು. ಶ್ರೀರಾಮಕೃಷ್ಣೇ ಸಾಕಷ್ಟು ನರೇಂದ್ರನ ಅರ್ಥಕೊಂಡಿದ್ದಾರೆ, ಆದರೂ ಕೂಡ ಇವನನ್ನು ಬೇರೆ ಬಿಡ್ತಾರೆ. ಹೋಗಿ ಅವನ ಹತ್ರ ಚೆನ್ನಾಗಿ ಮಾತನಾಡಿಬಿಟ್ಟು ಅವನು ಹೇಗೆ ಏನು ಎಂಥದ್ದು ಅಂತೇಳಿ ತಿಳ್ಕೊಂಡು ಬಂದು ಹೇಳು. ಎಷ್ಟು ಚಾಲಾಕಿ! ಸಾಯಂ ಮಂಗಳಾರತಿ ಮುಗಿಯಿತು. ಬಹಳ ಹೊತ್ತಾದ ನಂತರ ಮುಖಮಂಟಪದ ಪಶ್ಚಿಮದ ಭಾಗದಲ್ಲಿ ನರೇಂದ್ರ ಮಾಸ್ಟರಿಗೆ ಸಿಕ್ಕಿದ. ಇಬ್ಬರು ಮಾತುಕತೆ ಆಡೋದಕ್ಕೆ ಶುರು ಮಾಡ್ತಾರೆ. ನರೇಂದ್ರ ತಾನು ವಿಶ್ವವಿದ್ಯಾಲಯದಲ್ಲಿ ಓದುತ್ತಾ ಇರತಕ್ಕಂಥದ್ದು, ಸಾಧಾರಣ ಬ್ರಾಹ್ಮ ಸಮಾಜದ ಸದಸ್ಯನಾಗಿರ್ತಕ್ಕಂಥದ್ದು ಇತ್ಯಾದಿಗಳ ವಿಷಯವಾಗಿ ಹೇಳೋದಕ್ಕೆ ಶುರು ಮಾಡಿದ. ಆಗಲೇ ಬಹಳವಾಗಿ ರಾತ್ರಿ ಆಗಿಬಿಟ್ಟಿದೆ. ಮಾಸ್ಟರ್ ಮನೆಗೆ ಹಿಂತಿರುಗಬೇಕಾಗಿದೆ, ಆದರೆ ಯಾಕೋ ಇಚ್ಛೆ ಆಗ್ತಾ ಇಲ್ಲ. ನರೇಂದ್ರನ ಹತ್ತಿರದಿಂದ ಎದ್ದು ಪರಮಹಂಸರನ್ನ ಹುಡುಕೋದಕ್ಕೆ ಶುರು ಮಾಡಿದ. ಅವರ ಮೃದು ಮಧುರವಾದಂತಹ ಹಾಡು ಕೇಳಿ ಆತನ ಹೃದಯ ಮುಗ್ಧವಾಗಿ ಹೋಗಿಬಿಟ್ಟಿದೆ. ಮತ್ತೆ ಕೇಳಬೇಕು ಅಂತ ಉತ್ಕಟ ಇಚ್ಛೆ ಆಗಿಬಿಟ್ಟಿದೆ. ಹುಡುಕ್ತಾ ಹುಡುಕ್ತಾ ಕಾಳಿ ದೇವಾಲಯದ ಮುಂಭಾಗದಲ್ಲಿ ಇರತಕ್ಕಂತಹ ನಾಟ್ಯ ಮಂದಿರದಲ್ಲಿ ಒಬ್ಬರೇ ಶ್ರೀರಾಮಕೃಷ್ಣ ಒಬ್ಬರೇ ಅಡ್ಡಾಡ್ತಾ ಇರುವುದನ್ನು ಕಂಡ. ದೇವಾಲಯದಲ್ಲಿ ಭಗವತಿಯ ಎರಡು ಪಾರ್ಶ್ವಗಳಲ್ಲಿಯೂ ಬೆಳಕು ಉರಿತಾ ಇದೆ. ಆ ಬೃಹತ್ ನಾಟ್ಯ ಮಂದಿರದಲ್ಲಿ, ನಾಟ್ಯ ಮಂದಿರ ಅಂತಂದ್ರೆ ನಮ್ಮ ಪ್ರಾರ್ಥನಾ ಮಂದಿರದಂತೆ ದೇವಸ್ಥಾನದ ಮುಂದೆ ಇರತಕ್ಕಂತಹ ಒಂದು ಸಭಾಂಗಣ, ಆ ನಾಟ್ಯ ಮಂದಿರದಲ್ಲಿ ಎಲ್ಲೋ ಒಂದು ದೀಪ ಮಾತ್ರ ಉರಿತಾ ಇದೆ. ಅದು ಕೂಡ ಕ್ಷೀಣವಾಗಿ ಕತ್ತಲೆ ಬೆಳಕು ಮಿಶ್ರವಾದ ಹಾಗೆ ಹೇಗೆ ಕಾಣ್ತಾ ಇದೆಯೋ ಹಾಗೆ ಕಾಣ್ತದೆ ನಾಟ್ಯ ಮಂದಿರದ ಒಳಭಾಗ. ಪರಮಹಂಸರ ಹಾಡು ಅಂತ ಹೇಳ್ತಕ್ಕಂಥದ್ದು ಮಾಸ್ಟರನ್ನ ಮಂತ್ರ ಮುಗ್ಧ ಸರ್ಪದ ಹಾಗೆ ಮಾಡಿಬಿಟ್ಟಿದೆ. ಪುಂಗಿ ಓದಿದ್ದನ್ನು ಕೇಳಿದಂತಹ ಸರ್ಪ ಯಾವ ರೀತಿಲಿ ಮುಗ್ಧವಾಗಿರ್ತದೋ ಆ ರೀತಿಲಿ ಆಗಿಬಿಟ್ಟಿದೆ. ಒಂದು ವಿಧವಾದಂತಹ ಸಂಕೋಚದಿಂದ ಪರಮಹಂಸರನ್ನ ಕೇಳ್ತಾ ಇದ್ದಾನೆ, ಮತ್ತೆ ತಾವು ಹಾಡ್ತೀರೇನು? ಪರಮಹಂಸರು ಸ್ವಲ್ಪ ಹೊತ್ತು ಯೋಚಿಸಿ ಹೇಳ್ತಾ ಇದ್ದಾರೆ, ಇಲ್ಲ, ಈ ದಿನ ಇಲ್ಲ. ಬಳಿಕ ಏನನ್ನೋ ಜ್ಞಾಪಿಸಿಕೊಂಡವರ ಹಾಗೆ ಮತ್ತೆ ಹೇಳ್ತಾರೆ, ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ಕಲ್ಕತ್ತಾದಲ್ಲಿರುವಂತಹ ಬಲರಾಮ್ ಬಾಬು ಮನೆಗೆ ನಾನು ಹೋಗಬೇಕಾಗಿದೆ, ಅಲ್ಲಿಗೆ ನೀನು ಅಲ್ಲಿಗೆ ಬಂದ್ಬಿಡು, ಅಲ್ಲಿ ಹಾಡು ಕೇಳುವಿ ಅಂತೆ. ಮಾಸ್ಟರ್ ಒಪ್ಕೊಂಡ. ಆಗ ಶ್ರೀರಾಮಕೃಷ್ಣ ಕೇಳ್ತಾರೆ, ಬಲರಾಮ್ ಬಾಸ್ ಗೊತ್ತೆ ನಿನಗೆ? ಮಾಸ್ಟರ್ ಹೇಳ್ದ, ಇಲ್ಲ ಅಂತ. ಬರ್ತೀನಿ ಅಂತ ಒಪ್ಕೊಂಡ. ಆಗ ಶ್ರೀರಾಮಕೃಷ್ಣ ಕೇಳ್ತಾರೆ, ಎಲ್ಲಿ ನನಗೆ ಗೊತ್ತು, ಅವನು ಯಾರಂತ ಗೊತ್ತು? ಇಲ್ಲ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಆತನ ಮನೆ ಇರೋದು ಘೋಷ್ಪರಾದಲ್ಲಿ. ಮಾಸ್ಟರ್ ಹೇಳ್ತಾನೆ, ಒಳ್ಳೇದು, ಪತ್ತೆ ಮಾಡಿ ಬರ್ತೇನೆ. ಮಾಸ್ಟರೊಡನೆ ಆ ನಾಟ್ಯ ಮಂದಿರದಲ್ಲಿ ನಡೀತಾ ನಡೀತಾ ಇದ್ದಾಗೆ ಪರಮಹಂಸರು ಆತನಿಗೆ ಹೇಳ್ತಾ ಇದ್ದಾರೆ, ನಿನಗೊಂದು ಪ್ರಶ್ನೆ ಹಾಕಬೇಕು ಅಂತ ಇದ್ದೇನೆ, ನನ್ನ ಸಂಬಂಧವಾಗಿ ನಿನ್ನ ಅಭಿಪ್ರಾಯ ಏನು? ಮಾಸ್ಟರ್ ಸುಮ್ಮನೆ ಇದ್ದಾನೆ, ಏನು ಹೇಳೋದು? ಪರಮಹಂಸರು ಮತ್ತೆ ಬಿಡಲಿಲ್ಲ. ಅವನನ್ನು ಮತ್ತೆ ಕೇಳ್ತಾರೆ, ನಿನಗೇನು ಅನಿಸ್ತದೆ, ನನಗೆ ಎಷ್ಟಾಣೆ ಜ್ಞಾನ ಇದೆ? ಮಾಸ್ಟರ್ ಹೇಳ್ತಾನೆ, ಆಣೆ ಅಂತ ಹೇಳಿದ್ರಲ್ಲ ಅದು ನನಗೆ ಅರ್ಥ ಆಗ್ತಾ ಇಲ್ಲ, ಆದರೆ ಇದು ಮಾತ್ರ ಸತ್ಯ. ಈ ವಿಧದ ಜ್ಞಾನವನ್ನೇ ಆಗಲಿ, ಪ್ರೇಮ ಭಕ್ತಿಯನ್ನೇ ಆಗಲಿ, ವಿಶ್ವಾಸವನ್ನೇ ಆಗಲಿ, ವೈರಾಗ್ಯವನ್ನೇ ಆಗಲಿ, ಔದಾರ್ಯವನ್ನೇ ಆಗಲಿ, ನಾನು ಎಂದೂ ಎಲ್ಲೂ ನೋಡಿರಲಿಲ್ಲ. ಪರಮಹಂಸರು ನಗಲಾರಂಭಿಸಿದ್ದಾರೆ. ಈ ರೀತಿ ಮಾತುಕತೆಗಳನ್ನು ಆಡಿದ ಮೇಲೆ ಮಾಸ್ಟರ್ ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಗೊಂಡ. ಹೆಬ್ಬಾಗಿಲವರೆಗೂ ಹೋಗಿ ಏನನ್ನೋ ನೆನೆಸ್ಕೊಂಡು ಮತ್ತೆ ನಾಟ್ಯ ಮಂದಿರದಲ್ಲಿದ್ದ ಪರಮಹಂಸರ ಹತ್ತಿರಕ್ಕೆ ಬಂದ. ಪರಮಹಂಸರು ಆ ಕ್ಷೀಣ ಬೆಳಕಿನಲ್ಲಿ ಏಕಾಕಿಯಾಗಿ ತಿರುಗಾಡ್ತಾ ಇದ್ದಾರೆ, ಒಬ್ಬರೇ ನಿಸ್ಸಂಗರಾಗಿ. ಮೃಗರಾಜ ಅರಣ್ಯದ ಮಧ್ಯದಲ್ಲಿ ಸ್ವೇಚ್ಛೆಯಿಂದ ಏಕಾಕಿ ತಿರುಗಾಡ್ತಾ ಇದೆಯೋ
ಅನ್ನೋ ಹಾಗೆ. ಆತ್ಮಾರಾಮರು ಸಿಂಹಕ್ಕೆ ಒಂಟಿಯಾಗಿರೋದಕ್ಕೆ, ಒಂಟಿಯಾಗಿ ತಿರುಗೋದಕ್ಕೆ ಇಚ್ಛೆ, ಅನಪೇಕ್ಷರು ಅಂತ ಇದೆಲ್ಲ ಮಾಸ್ಟರ್ ಬರೀತಕ್ಕಂಥದ್ದು. ಏಕಾಕಿಯಾಗಿ ತಿರುಗಾಡ್ತಾ ಇದ್ದಾರಂತೆ ಶ್ರೀರಾಮಕೃಷ್ಣರು. ಅಸಂಗ ಅಸಂಗ ಶತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ ಪರಿಮಾರ್ಗಿತವ್ಯಂ. ಇಡೀ ಭಗವದ್ಗೀತೆಯ ಮುಖ್ಯವಾದ ಸಂದೇಶ ಏನು ಅಂದರೆ ಅಸಂಗ, ಎಲ್ಲ ಬಗೆಯ ಸಂಘವನ್ನು ಕತ್ತರಿಸಿಕೊಳ್ಳೋದು, ಒಟ್ಟಿಗಿದ್ದರೂ ಇಲ್ಲದಂತೆ ಇರೋದು, ಬಿಟ್ಟು ಹೋಗೋದಲ್ಲ. ಮಾತನಾಡುತ್ತೀವಿ ಬಹಳ ಎಚ್ಚರಿಕೆಯಿಂದ ಮಾತಾಡೋಕ್ಕಾಗುತ್ತೆ. ಅಸಂಗ ಅಂತಂದ್ರಿ ಕತ್ತರಿಸೋದು ಅಂದ್ರಿ, ಬಿಟ್ಟೆಲ್ಲಿ ಹೋಗೋದು, ಅವ್ರ ಗತಿ ಏನು? ಅವರಿಗೆ ನೀವೇ ಗತಿ ಮಾಡಿ, ಮಾಡಿಯೂ ಮಾಡದವರಂತೆ ಇರಿ, ಇದ್ದು ಇಲ್ಲದವರಂತೆ ಇರಿ ಅಂತ ಹೇಳ್ತಕ್ಕಂಥ ಒಂದು ತತ್ವವನ್ನು ನಾವು ಭಗವದ್ಗೀತೆಯಲ್ಲಿ ನೋಡ್ತೇವೆ. ಅದಕ್ಕೆ ಅನಾಸಕ್ತಿ ಯೋಗ ಅಂತಲೇ ಹೆಸರು ಕೊಟ್ಟಿದೆ. ಇಲ್ಲಿ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣರು ಅಸಂಗತ್ವದಿಂದ ಅಸಂಗರಾಗಿ ನಿರ್ಲಿಪ್ತರಾಗಿ ಒಬ್ಬರೇ ತಿರುಗಾಡ್ತಕ್ಕಂಥದ್ದನ್ನ ಯಾವ ರೀತಿಯಲ್ಲಿ ಕಾಣ್ತಾ ಇದ್ದಾನೆ? ಮೃಗರಾಜ ಹಾಗೆ ಒಬ್ಬನೇ ತಿರುಗಾಡೋದಕ್ಕೆ ಇಷ್ಟಪಡ್ತಾನೋ, ಗುಂಪು ಗುಂಪಾಗಿರೋದು ಕುರಿಗಳು ಮಾತ್ರ, ಹಾಗೆ ಒಬ್ಬನೇ ಇರೋದಕ್ಕೆ ಇಷ್ಟಪಡ್ತಾನೋ ಆ ಮೃಗರಾಜ, ಆ ರೀತಿಯಲ್ಲಿ ಒಬ್ಬರೇ ಇದ್ದಾರೆ ಆತ್ಮಾರಾಮರು. ಆತ್ಮರತಿ ಆತ್ಮಕ್ರೀಡಾ ಅಂತ ಭಗವದ್ಗೀತೆಯಲ್ಲಿ ಶಬ್ದ ಬರ್ತದೆ. ತನ್ನ ಆತ್ಮದಲ್ಲೇ ಆನಂದ, ತನ್ನಷ್ಟಕ್ಕೆ ಅದು ಪುಡಿತಾ ಇರ್ತದೆ. ತಿಂದು ಆನಂದವನ್ನು ಪಡ್ತಕ್ಕಂಥದ್ದಲ್ಲ, ಕೇಳಿ ಆನಂದ ಪಡ್ತಕ್ಕಂಥದ್ದಲ್ಲ, ಒಂದು ವಸ್ತುವಿನ ಸಂಪರ್ಕ ಆದ ಮೇಲೆ ಆನಂದ ಪಡ್ತಕ್ಕಂಥದ್ದಲ್ಲ. ಯಾವ ವಸ್ತುವಿನ ಸಂಪರ್ಕ ಇಲ್ಲದೆ ಹೋದರೂ ಕೂಡ, ಯಾರು ಮಾತನಾಡಿದ್ರೂ ಸರಿ, ಆಡದೇ ಇದ್ರೂ ಸರಿ, ಸ್ನೇಹಿತರು ಸಿಕ್ಕಿದ್ರೂ ಸರಿ, ಸಿಗದೇ ಇದ್ರೂ ಸರಿ, ಮಾತನಾಡೋದಕ್ಕೆ ಜನ, ಹರಡೋದಕ್ಕೆ ಜನ ಸಿಕ್ಕಿದ್ರೂ ಸರಿ, ಸಿಗದೇ ಇದ್ರೂ ಸರಿ, ನನ್ನ ಪಾಡಿದ ನಾನು ಆನಂದವಾಗಿರ್ತೇನೆ ಅಂತ ಹೇಳ್ತಕ್ಕಂಥ ಸ್ಥಿತಿ ಇದೆಯಲ್ಲ, ಅದು ಆತ್ಮಾರಾಮ ಸ್ಥಿತಿ. ಅನಪೇಕ್ಷರು, ಯಾವುದೇ ಬಗೆಯ ಅಪೇಕ್ಷೆಯೂ ಇಲ್ಲ ಅವರಿಗೆ, ಭಗವಂತ ಒಂದೇ ಅಪೇಕ್ಷೆ, ಅದೇ ಸಿಕ್ಕಿದೆ ಅವರಿಗೆ, ಆನಂದದಲ್ಲಿದ್ದಾರೆ ಅಂತನ್ನೋದನ್ನ ಅವನು ಅನುಭವಿಸ್ತಾನೆ. ಅದು ಬಹಳ ಮುಖ್ಯ. ಮಾಸ್ಟರ್ ಆಶ್ಚರ್ಯಚಕಿತನಾಗಿ ಮತ್ತೆ ಆ ಮಹಾಪುರುಷನನ್ನ ನೋಡಲಾರಂಭಿಸಿದ. ಒಂದೇ ಹೆಸವನೇ, ಎಂಥ ಅದ್ಭುತವಾದ ವ್ಯಕ್ತಿ ಈತ. ಶ್ರೀರಾಮಕೃಷ್ಣರು ನೋಡ್ತಾರೆ, ಮಾಸ್ಟರ್ ಬಂದ್ಬಿಟ್ಟಿದ್ದಾನೆ, ವಾಪಸ್ ಬಂದ್ಬಿಟ್ಟಿದ್ದಾನೆ. ಕೇಳ್ತಾರೆ, ಮತ್ತೆ ಹಿಂತಿರುಗಿ ಬಂದ್ಬಿಟ್ಟೆ? ಆಗ ಮಾಸ್ಟರ್ ಹೇಳ್ತಾನೆ, ಬಹುಶಃ ಅದು ದೊಡ್ಡ ಮನುಷ್ಯರ ಮನೆ ಅಂತ ಕಾಣ್ತದೆ, ಒಳಗೆ ಬಿಡದೆ ಹೋಗ್ಬೋದೋ, ಅದಕ್ಕಾಗಿ ಅಲ್ಲಿಗೆಲ್ಲ ಹೋಗದಿರೋದೆ ಮೇಲು ಅಂತ ಅಂದ್ಕೊಂಡೆ, ಇಲ್ಲಿಗೆ ಬಂದು ತಮ್ಮನ್ನು ನೋಡ್ತೇನೆ. ದೊಡ್ಡ ಮನುಷ್ಯರ ಮನೆಗೆ ಹೋಗೋದಕ್ಕೆ ಹೆದರಿಕೆ ಆಗುತ್ತೆ. ಅಂದಿನ ಕಾಲದಲ್ಲಿ ಆ ಬೋರ್ಡ್ ಏನು ಹಾಕ್ತಾ ಇರಲಿಲ್ಲ ಅವರು, ನಾಯಿಗಳಿವೆ ಎಚ್ಚರಿಕೆ ಅಂತ. ಆದರೂ ದೊಡ್ಡ ಮನೆ ಅಂತ, ದೊಡ್ಡವ್ರ ಮನೆ ಅಂತಂದ್ರೆ ಏನೋ ಬಡವರಿಗೆ ಹೆದರಿಕೆ. ನೋಡಿ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಈತ ವಿದ್ಯಾವಂತ, ಆಗಿನ ಕಾಲದ ವಿದ್ಯಾವಂತ, ಆಗಿನ ಕಾಲದ ವಿದ್ಯಾವಂತ ಅಂತ ಹೇಳಿದ್ರೆ ಯಾರು ಕೂಡ ಸನ್ಮಾನ ಕೊಟ್ಬಿಡ್ತಾರೆ. ಒಂದು ಇಂಗ್ಲಿಷ್ನಲ್ಲಿ ಒಂದು ವಾಕ್ಯ ಮಾತನಾಡಿದ್ರೆ ಸಾಕು, ತಕ್ಷಣ ಮನ್ನಣೆ ಬಂದ್ಬಿಡ್ತದೆ, ರಾಜರಂತೆ ನೋಡಿಕೊಳ್ತಾರೆ. ಅಂಥ ಕಾಲ ಅದು. ಮಾಸ್ಟರ್ ಮಹಾಶಯ ಎಂ ಎ ಓದಿದವನು, ಆಗಿನ ಕಾಲದ ಎಂ ಎ ಅದು. ಈಗ ಎಲ್ಲರೂ ಹೇಳ್ತಾರೆ ನಾನು ಎಂ ಎ, ನಾನು ಎಂ ಎ ಅಂತ, ಅಲ್ಲ ಎಂ ಎ ಓದಿದವರು ಅಂತ ಹಾಗೆ ನಾನು ಹೇಳಿದ್ದೆ. ಅಂಥ ಒಂದು ಸ್ಥಿತಿಯಲ್ಲೂ ಕೂಡ ಮಾಸ್ಟರ್ ಮಹಾಶಯ ಹೆದರ್ತಾ ಇದ್ದಾನೆ ಬರೋದಕ್ಕೆ. ಅದು ಕೂಡ ಶ್ರೀರಾಮಕೃಷ್ಣ ಸ್ವತಃ ಆಹ್ವಾನ ಮಾಡಿದ್ದಾರೆ. ರಾಮಕೃಷ್ಣ ಹೆಸರೇಳಿ ಹೋಗಬಹುದಾಗಿತ್ತು, ಆದರೂ ಕೂಡ ಅವನು ಏನೋ ಒಂದು ಹೆದರಿಕೆ, ಶ್ರೀಮಂತರ ಮನೆಗೆ ಹೋಗೋದಕ್ಕೆ ಅಂತ ಹೇಳಿದ್ರೆ ಭಯ ಬರ್ತದೆ ಸ್ವಾಭಾವಿಕವಾಗಿ ಅಂತನ್ನೋದನ್ನು ಇಲ್ಲಿ ನಾವು ಕಾಣಬಹುದು. ಶ್ರೀರಾಮಕೃಷ್ಣ ಹಾಗೆ ಹೇಳ್ತಾರೆ, ಯಾಕೆ ಹಾಗೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ, ನನ್ನ ಹೆಸರು ಹೇಳು, ನನ್ನನ್ನು ನೋಡಬೇಕು ಅಂತ ತಿಳಿಸೋ, ನನ್ನ ಹತ್ರಕ್ಕೆ ಯಾರಾದರೂ ಕರೆದುಕೊಂಡು ಬಂದುಬಿಡ್ತಾರೆ ಅಂತ ಉಪಾಯ ಹೇಳ್ಕೊಡ್ತಾರೆ, ಯಾವ ರೀತಿಯಲ್ಲಿ ತಮ್ಮ ಬಳಿಗೆ ಬರಬೇಕು ಅಂತ. ಮಾಸ್ಟರ್ ಈಗ ಒಪ್ಕೊಳ್ತಾನೆ, ಮತ್ತು ಅವರಿಂದ ಬೀಳ್ಕೊಂಡು ಹೊರಟು ಹೋಗ್ತಾನೆ ಅಂತ ಅಲ್ಲಿವರೆಗೆ ಹೇಳಿದಾಗ ಇಲ್ಲಿಗೆ ಒಂದು ಅಧ್ಯಾಯ ಮುಗೀತದೆ. ಒಂದೊಂದು ಅಧ್ಯಾಯಕ್ಕೂ ಕೂಡ ಶ್ರೀರಾಮಕೃಷ್ಣರಿಗೆ ಮಂಗಳಾರತಿಯನ್ನು ಎತ್ತಿ ಪ್ರಸಾದವನ್ನು ವಿತರಣೆ ಮಾಡಿ ಆನಂದ ಪಡಬೇಕು ಅಂತನೋ ಒಂದು ಯೋಚನೆಯೆಲ್ಲ ನನಗೆ ಬಂದಿತ್ತು. ಆದರೆ ಸ್ವಲ್ಪ ಅದೇನಾದರೂ ಅತಿ ಅಂತ ಅನಿಸ್ಬೋದು ಅಂತ ತಿಳ್ಕೊಂಡು ಮನಸ್ಸಿನಲ್ಲೇನೇ ನಾವು ಇಲ್ಲಿ ಆ ಆರತಿಯನ್ನು ಕೂಡ ಎತ್ತಿಕೊಳ್ಳೋಣ, ಪ್ರಸಾದವನ್ನು ಸ್ವೀಕರಿಸೋಣ, ಪ್ರಸನ್ನತೆಯಿಂದ ನಾವು ಇರೋಣ. ಇಂಥ ಒಂದು ಪ್ರಸನ್ನತೆ ಅಂತ ಹೇಳ್ತಕ್ಕಂಥದ್ದು ನಮಗೆ ನಿತ್ಯ ನಿರಂತರ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಮುಂದಿನದನ್ನು ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ನಿನ್ನೆ ಮಳೆ ಬಂದಿತ್ತು, ಮೊನ್ನೆ ಮಳೆ ಬಂದಿತ್ತು, ಇವತ್ತು ಕೂಡ ಮಳೆ ಬರಬಹುದು ಅಂತ ನಿನ್ನೆ ಎಲ್ಲ ನನಗೆ ಯೋಚನೆ ಆಗಿತ್ತು. ನಾನು ಶ್ರೀರಾಮಕೃಷ್ಣನನ್ನ, ಶ್ರೀಮಾತೆ ಶಾರದಾದೇವಿಯವ್ರನ್ನ, ಸ್ವಾಮೀಜಿಯವ್ರನ್ನ ಎಲ್ಲರನ್ನು ಪ್ರಾರ್ಥನೆ ಮಾಡಿಕೊಂಡು, ಬಹಳ ಜನ ಬರ್ತಾ ಇದ್ದಾರೆ, ಹೊರಗಡೆ ಎಲ್ಲ ಕೂತ್ಕೊಳ್ಬೇಕಾಗತ್ತೆ, ಒಳಗಡೆ ಮಾತ್ರ ಕೂತ್ಕೊಂಡ್ರೆ ಜಾಗ ಸಾಕಾಗೋದಿಲ್ಲ, ಮಳೆ ಬಂದರೆ ಏನು ಗತಿ, ಮಳೆಗೆಲ್ಲ ಪ್ರಭು ನೀನು ಯೋಚನೆ ಮಾಡು. ಬೇಡ ಅಂತ ಹೇಳಿಲ್ಲ ನಾನು, ಅವನಿಚ್ಛೆ, ಅವನು ಯೋಚನೆ ಮಾಡಿದ, ಎಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದಾನೆ ಇವತ್ತು, ಅವನಿಗೆ ಅನಂತ ಕೃತಜ್ಞತೆಗಳು. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ
ತಸ್ಮಿನ್ ಸ್ತುಷ್ಟೆ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.